Asathoma Sadgamaya Tamasoma Jyotirgamaya Mrityorma Amrutangamaya Om Shantihi Shantihi Shantihi. Ellellu Sangeethave Ellellu Sangeethave Ellellu Soundaryave Ellellu Sangeethave Ellellu Soundaryave ಕಿವಿಯಿರಲು ನೋಡುವ ಕಣ್ಣಿರಲು ಎಲ್ಲೆಲ್ಲು ಸಂಗೀತ ನಿಜ ನಿಜ ನಿಗ ಸರಿಗ ಸರಿಗ ಮಪದಮ ನಿಜ ದ ನಿಧ ನಿಜ ನಿ ನಿಜ ದಿಗ ಮಗದ ನಿ ನಿಧ ದ ದ ಮಮ ಗ ಗ ಗ ಸ ಸ ಎಲ್ಲೆಲ್ಲು ಸಂಗೀತವೇ ಸರಿಗ ಮಮ ಗ ಗ ಮಾಮ ಪದ ಮ ಪದ ದ ಮ ಪದ ನಿ ಮಾಮ ಪ ಪ ದ ದ ಪದ ನಿ ನಿ ಪದ ನಿ ತ ದ ನಿ ನಿ ಸ ನಿ ಸರಿಗ ಸರಿಗ ಸ ನಿ ದ ದ ಮಾಮ ಗ ಗ ಸ ಸಂಧ್ಯೆಯು ಬಂದಾಗ ಆಗ ಸಂದ ಆವುಷೆ ನಗುವಾಗ ಲೋಕವೇ ಚಂದ ಬಳುಕು ಬಲತೆಯಿಂದ ಅರಳಿದ ಹೂವಿಂದ ಆಸುಮ ಚೆಲ್ಲುವ ಪರಿಮಳದಿಂದ ಎಲ್ಲೆಲ್ಲೂ ಸೌಂದರ್ಯವೇ ಅಪ್ಪ ಏನಮ್ಮ ಕಷ್ಟ ಸಾಧ್ಯವಾದ ಸ್ಥಾಯಿಗಳನ್ನೆಲ್ಲ ನೀನು ಅದೆಷ್ಟು ಸುಲಭವಾಗಿ ಹಾಡ್ತೀಯಪ್ಪ ಶ್ರೀಕಂಠಯ್ಯನವರು ಸರಸ್ವತಿ ಪುತ್ರರು ಕಣಮ್ಮ
ರಾಗಗಳು ಸ್ವರಗಳು ಅವ್ರು ಕರೆದ್ರೆ ಸಾಕು ಅಂತ ಕಾಯ್ತಾ ಇರ್ತವೆ. ಶಾರದಾ, ಇದು 40 ವರ್ಷಗಳ ಕಠಿಣ ಸಾಧನೆ ಕಣಮ್ಮ. ಇಂಥ ಒಳ್ಳೆ ಶರೀರ ಇರೋ ನೀವು ಕಠಿಣ ಸಾಧನೆ ಮಾಡ್ಬೇಕಾಯ್ತಾ? ವಿದ್ಯೆ ಅಷ್ಟು ಸುಲಭವಾಗಿ ಲಭ್ಯವಾಗೋದಿಲ್ಲ. ಹಣ ಬೇಕು ಅನ್ಸಿದ್ರೆ ದರೋಡೆ ಮಾಡಾದ್ರೂ ಸಂಪಾದಿಸ್ಬೋದು, ಆದ್ರೆ ಇದು ಹಾಗಲ್ಲ. ತಪಸ್ ಮಾಡಿದ್ರೆ ಸಿದ್ಧಿ ಆಗೋದು. ಅದಕ್ಕೆ ಹಿರಿಯರು ಹೇಳೋದು, ವಿದ್ಯಾತುರಾಣಾಂ ನ ಸುಖ ನ ನಿದ್ರಾ ಅಂತ. ವಿಶ್ವ, ನೀರಲ್ಲಿಲ್ಲ, ಎಚ್ಚರ ಮಾಡ್ಕೋ. ನಾನು ಎಲ್ಲಿದ್ದೀನಿ? ಕಾವೇರಿ ದಡದ ಮೇಲೆ ಇದೆಯಾ? ಯಾರ ಜೊತೆಲಿದ್ದೀರಿ? ನನ್ ಜೊತೆ. ನನ್ನಂದ್ರೆ ಯಾರು? ಕಣ್ಬಿಟ್ಟು ನೋಡಿದ್ರೆ ತಾನೇ ಗೊತ್ತಾಗತ್ತೆ. ಯಾರು? ನಾನು ವಿಶ್ವನಾಥ. ಯಾವ ವಿಶ್ವನಾಥ? ಕಾಶಿ ವಿಶ್ವನಾಥ. ವಿಶ್ವನಾಥ ತಡಿಯೋಕಾಗ್ತಲ್ಲ ವಿಶ್ವನಾಥ. ಅಯ್ಯೋ ಚಳಿ ವಿಶ್ವನಾಥ, ಚಳಿ. ಶಾರದಾ, ಶಾರದಾ, ಇದು ತಪ್ಪು. ಅಯ್ಯೋ ಅಯ್ಯೋ ಶಾರದಾ, ಇದು ತಪ್ಪು. ಚಳಿ ಆಗೋ ತಪ್ಪ, ಚಳಿ ಆಗೋ ತಪ್ಪ. ಹಾಗಲ್ಲ ಶಾರದಾ, ನೀನು ಹೀಗೆ ಈಜು ಬರದೇನೆ ನೀರಿಗೆ ಬಿದ್ದಿಲ್ಲ. ಒಬ್ಳೇ ಮಗಳು, ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ದಿದ್ರೆ ನಮ್ ಗುರುಗಳಿಗೆ ನಾನು ಏನ್ ಹೇಳ್ಬೇಕಾಗಿತ್ತು? ಶಾರದೆ ಗಂಗೆಯಲ್ಲಿ ಐಕ್ಯವಾದ್ಲು ಅಂತ. ನಿನ್ ಕೈಲಾದ್ರೆ ನನ್ ಹಿಡಿ ವಿಶ್ವ. ಶಾರದಾ ಹಿಡಿ ನೋಡೋಣ. ವಿಶ್ವ ಚೆನ್ನಾಗಿ ಕಾಡ್ರೋಲ್ ಮಾಡ್ತಾನೆ ಅಲ್ವೇನಪ್ಪ? ಹೌದಮ್ಮ, ಸಂಗೀತ ಒಂದ್ ಬಿಟ್ಟು ಮಿಕ್ಕಿದ್ದೆಲ್ಲ ಬರುತ್ತೆ. ಸಂಗೀತನು ಗೊತ್ತಿದೆ ಕೃಷ್ಣ, ಅವನ್ ಮಾಡ್ತಿರೋ ಗುರು ಸೇವೆ ಯಾವತ್ತೂ ವ್ಯರ್ಥ ಆಗಲ್ಲ. ಶಾರದೆ ಒಂದ್ಸಲ ಅವನ್ ಕಡೆ ಕರುಣೆಯಿಂದ ನೋಡ್ಲಿ, ಗುರುನೇ ಮೀರ್ಸುವಂತ ಶಿಷ್ಯನಾಗ್ಬಿಡ್ತಾನೆ. ಚೇಚೆ, ಮೀರ್ಸೋದ್ ಬೇಡ ಶಾರದ, ಗುರುವಿಗ್ ತಕ್ಕ ಶಿಷ್ಯ ಅನ್ಸ್ಕೊಂಡ್ರೆ ಸಾಕು. ವಿಶ್ವ ಮುಂದೆ ಕೂತ್ಕೋತೀನಿ, ಜೋಪಾನ. ಇಪ್ಪತ್ತೈದನೆಯ ಸಂಗೀತ ಸಮ್ಮೇಳನದ ಈ ಮುಕ್ತಾಯ ಸಮಾರಂಭದಲ್ಲಿ 3 ದಿನಗಳು ಸಮ್ಮೇಳನದ ಅಧ್ಯಕ್ಷರಾಗಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟ ಸಂಗೀತ ಗಂಧರ್ವ ವಿದ್ವಾನ್ ಶ್ರೀಕಂಠಯ್ಯನವರಿಗೆ ನಮ್ಮ ಗಾನಗಂಗಾ ಸಂಸ್ಥೆಯ ಪರವಾಗಿ ಈ ಪುಷ್ಪಮಾಲೆಯನ್ನು ಅರ್ಪಿಸುತ್ತಿದ್ದೇವೆ. ನಾದವಿಲ್ಲದೆ ಗೀತವಿಲ್ಲ, ನಾದವಿಲ್ಲದೆ ಸ್ವರವಿಲ್ಲ, ನಾದವಿಲ್ಲದೆ ರಾಗವಿಲ್ಲ. ಅದು ಸಾಧಕರ ಸ್ವತ್ತು. ಲಾಲಿಸಿದರೆ ಮಕ್ಕಳು, ಪೂಜಿಸಿದರೆ ದೇವರು ಅನ್ನೋ ಹಾಗೆ ಹಾಡ್ತಾ ಇದ್ರೆ ಸಂಗೀತ, ತಪಸ್ಸಿಗೆ ತಕ್ಕ ಸಿದ್ಧಿ, ಸಾಧಾರಣ ಮನುಷ್ಯನನ್ನು ದೇವರ ಸಮೀಪಕ್ಕೆ ಕರೆದೊಯ್ಯುವ ಮಹಾಶಕ್ತಿ ಈ ಸಂಗೀತ. ಪ್ರತಿಯೊಬ್ಬ ವ್ಯಕ್ತಿಯು ಕಲಾವಿದನೋ ಇಲ್ಲ ಕಲಾ ಪ್ರೇಮಿಯೋ ಆದಾಗ ಎಂಥ ಚೆನ್ನ. ಆಗಲೇ ಇವತ್ತಿನ ಕ್ರೌರ್ಯ, ಹಿಂಸೆ, ದ್ವೇಷ, ಅಪಾಯಗಳಿಂದ ತುಂಬಿದ ಸಮಾಜಕ್ಕಿಂತ ಭಿನ್ನವಾದ ಸಮಾಜ ಸೃಷ್ಟಿಯಾಗುವುದು. ಇಂಥ ಒಂದು ಗಂಧರ್ವ ಲೋಕ ನನ್ನ ಕನಸು. ಅದಕ್ಕಾಗಿ ದೊಡ್ಡದೊಂದು ಕಾಲೇಜನ್ನು ಸ್ಥಾಪಿಸುವ ಹಿರಿಯಾಸೆ. ಅಲ್ಲಿ ಕಲಿಯುವ ಬಯಕೆ ಇದ್ದವರಿಗೆಲ್ಲ ಅವಕಾಶವಿರಬೇಕು. ಬಡವರಾಗಲಿ ಶ್ರೀಮಂತರಾಗಲಿ ಉತ್ತಮ ಶಿಕ್ಷಣ ದೊರಕಬೇಕು.
ವಸತಿ ಭೋಜನ ಉಚಿತವಾಗಿರಬೇಕು. ಪ್ರತಿಯೊಬ್ಬನೂ ಹಸಿವಿನ ಸಮಸ್ಯೆಯಿಂದ ದೂರವಾಗಬೇಕು. ಸರಸ್ವತಿಯ ಸಂಗೀತ ಸರಸ್ವತಿಯ ಪೂಜೆ ನಿರಾತಂಕವಾಗಿ ಸಾಗಬೇಕು. ಸರ್ವರಿಗೂ ನನ್ನ ನಮಸ್ಕಾರ. ಕಣೋ ಮುಂಡೆದೆ ಶ್ರುತಿ, ನಾ ತಂಬೂರಿ ಮಿಟ್ಟಿರೋದ್ ಯಾತಕ್ಕೆ? ನಿನ್ನ ದನಿ ಈ ನಾದದಲ್ಲಿ ಸೇರ್ಬೇಕು, ಇಲ್ದಿದ್ರೆ ಸೊಗಸಾದ ಮೊಸರನ್ನದಲ್ಲಿ ಮರಳ ಸೇರಿಸಿ ತಿಂದ್ರೆ ಎಷ್ಟು ಹಿಂಸೆ ಆಗುತ್ತೋ ಅಷ್ಟು ಹಿಂಸೆ ಆಗತ್ತೆ ಕಣಪ್ಪ. ಎಲ್ಲಿ ವಿಶ್ವನಾಥ? ನಾನಿಲ್ಲೇ ಇದ್ದೀನಿ ಗುರುಗಳೇ. ಕೂತ್ಕೊಳ್ಳಪ್ಪ ವಿಶ್ವ, ಕೂತ್ಕೋ. ಯಾವುದೇ ಕೆಲಸವಾಗ್ಲಿ ಕಷ್ಟಪಟ್ಟು ಪ್ರಯತ್ನ ಮಾಡಿದಾಗ್ಯೂ ಸಾಧ್ಯವಾಗ್ಲಿಲ್ಲ ಅಂತ ತಿಳಿದಾಗ ಅದನ್ನು ಬಿಟ್ಬಿಡೋದೇ ಒಳ್ಳೇದು. ಗುರುಗಳೇ, ನೀವ್ ಯಾತಕ್ಕೋಸ್ಕರ ಈ ಮಾತು ಹೇಳಿದ್ರಿಂತ? ನೀನು 7-8 ವರ್ಷದಿಂದ ಇಲ್ಲಿದೀಯ, ನಾನು ಪಾಠ ಹೇಳ್ತಾನೇ ಇದ್ದೀನಿ. ನಿನಗೆ ಬೋರೋಲ್ಲ, ನನಗೆ ಮರೆಯೋಲ್ಲ. ಸುಮ್ಮನೆ ನಿನ್ನ ಆಯಸ್ಸನ್ನ ಯಾಕೆ ವ್ಯರ್ಥ ಮಾಡ್ಕೋತಿ ವಿಶ್ವ? ಯಾವ್ದಾದ್ರು ಉದ್ಯೋಗ ನೋಡ್ಕೋ. ಗುರುಗಳೇ, ನಿಮ್ಮನ್ನ ಬಿಟ್ಟು ಹೋಗುವಂತೀರಾ? ಇನ್ನೇನು ಮಾಡ್ಲಿ, ಗುರು ಸೇವೆ ಮಾಡೋದ್ರಲ್ಲಿ ಇರೋ ಶ್ರದ್ಧೆ ನಿನಗ್ ಸಂಗೀತದ ಮೇಲೆ ಇಲ್ವಲ್ಲ. ಹಾಗನ್ಬೇಡಿಪ್ಪ, ಶ್ರದ್ಧೆ ಇರೋದ್ರಿಂದಾನೇ ಇಷ್ಟು ನಿಷ್ಠೆಯಿಂದ ನಿಮ್ ಸೇವೆ ಮಾಡ್ಕೊಂಡಿರೋದು. ಶಾರದಾ, ಈತ ನಿಷ್ಠೆಯಿಂದ ಸೇವೆ ಮಾಡ್ತಿರೋದ್ ನೋಡೇ ಸಂಕೋಚವಾಗ್ತಿದೆ. ಈತನ್ ಜೊತೆಗ್ ಬಂದವರೆಲ್ಲ ವಿದ್ವಾಂಸರಾಗಿದ್ದಾರೆ, ಕಚೇರಿಗಳನ್ನ ಮಾಡ್ತಿದ್ದಾರೆ, ಆದ್ರೆ ಇವನೇನೂ ಆಗ್ಲಿಲ್ವಲ್ಲ. ಹೋಗ್ಲಿ, ನನಗೆ ಒಂದು ಅಪೂರ್ವ ಶಕ್ತಿ ಇದ್ದಿದ್ರೆ ಇವನ್ನ ಒಂದು ನಿಮಿಷದಲ್ಲಿ ಇವನ ಗುಣಕ್ಕೆ ಮೆಚ್ಚಿ ಒಳ್ಳೆ ಸಂಗೀತಕಾರನಾಗುವಂತ ವರ ಕೊಟ್ಬಿಡ್ತಿದ್ದೆ. ಏನ್ ಮಾಡ್ಲಿ, ಅದು ಸಾಧ್ಯವಿಲ್ಲವೇ ಅಪ್ಪ. ಇವನ್ ಜೊತೆ ಬಂದ ಬೇರೆ ವಿದ್ಯಾರ್ಥಿಗಳು ಅಲ್ಪತೃಪ್ತರು, ಅಲ್ಪ ಸಂತೋಷಿಗಳು. ಅವರು ಗಂಗಾ ನದಿಲಿ ಒಂದು ಉದ್ಧರಣೆ ನೀರ್ ಕುಡಿದು ನದಿನೇ ಆಪೋಷಣೆ ತಗೊಂಡ್ವು ಅನ್ನೋ ಅಜ್ಞಾನದಿಂದ ಹೊರಟೋದ್ರು. ಆದ್ರೆ ವಿಶ್ವ ಹಾಗಲ್ಲ, ನಿಜವಾದ ವಿದ್ಯಾಪ್ರೇಮಿ. ನೀವು ಹಾಡ್ತಿದ್ರೆ ವಿಶ್ವ ಮೈಮರೆತು ಆನಂದ ಕಣ್ಣೀರು ತುಂಬಿಕೊಂಡಿರೋ ಇದನ್ನ ನಾನು ಇಷ್ಟೋ ಸಲ ನೋಡಿದ್ದೀನಪ್ಪ. ಭೇಷ್ ವಿಶ್ವನಾಥ, ನಿನ್ನ ಮೇಲೆ ಗುರು ದೃಷ್ಟಿಗಿಂತ ಗುರುಪುತ್ರಿ ದೃಷ್ಟಿನೇ ಹೆಚ್ಚಾಗಿದೆ. ನೀನ್ ಅದೃಷ್ಟವಂತ. ಇನ್ಮೇಲೆ ಈ ಮನೇಲಿ ನಿನ್ಗೆ ಹೇಗಿಷ್ಟವೋ ಹಾಗಿರು, ಆಯ್ತೇನಪ್ಪ.
ನೀ ನಗುತ ಬಂದೆ ಶೃಂಗಾರ ಶಿಲೆಯಂತೆ ಕಣ್ಣು ತುಂಬಿ ನಿಂದೆ ಅರಿಯದ ಸಂತೋಷ ನಿನ್ನಲ್ಲಿ ಕಂಡೆ ಅರಿಯದ ಸಂತೋಷ ನಿನ್ನಲ್ಲಿ ಕಂಡೆ ಜೀವನ ಸಂಗೀತ ನಿನ್ನಿಂದ ಕಂಡೆ ಮುಖ ನೋಡಕ್ ಇಷ್ಟ ಅಲ್ವಾ? ಇದೆ ಮತ್ ನೋಡು. ನೀನು ಈ ಡ್ರೆಸ್ ಅಲ್ಲಿ ಇರ್ಬೇಕಾದ್ರೆ ನಾನು ಬಂದಿದ್ ತಪ್ಪಾಯ್ತು ಅಂತ ಕಾಣಿಸುತ್ತೆ. ಜೀವನದಲ್ಲಿ ಯಾವಾಗ್ಲೂ ತಪ್ಪುಗಳಿಂದಾನೇ ಒಳ್ಳೇದಾಗೋದು. ಬ್ರಹ್ಮ ಮಾಡಿದ ತಪ್ಪಿಗೆ ಈ ಜಗತ್ ಹುಡ್ತು, ನಾವು ಹುಟ್ಟಿದ್ವಿ, ಹಾಗೆ ನಾವು ಮಾಡೋ ತಪ್ಪಿಗೆ ಏನದು ಹೆಂಗ್ಸ್ತರ ನಾಚ್ಕೊಳ್ಳೋದು? ಹೀಗೆ ನಗ್ತಾ ಇರ್ಬೇಕು ನಾನು ನೋಡ್ದಾಗ್ಲೆಲ್ಲ. ಏನ್ ಬಂದಿದ್ದು ನಿನ್ಗೆ ಥ್ಯಾಂಕ್ಸ್ ಹೇಳೋಕೆ? ಯಾಕೆ? ಬೆಳಗ್ಗೆ ನೀನ್ ಇಲ್ದೇ ಇದ್ದಿದ್ರೆ ಗುರುಗಳನ್ನ ಕಳ್ಸೇ ಬಿಡ್ತಿದ್ರು. ನೀನ್ ಮಾಡಿದ ಸಹಾಯನ ನಾನು ಯಾವತ್ತೂ ಮರೆಯೋದಿಲ್ಲ. ಸಹಾಯನ ಅದು ಸಹಾಯ ಅಲ್ಲ, ಸ್ವಾರ್ಥ. ಸ್ವಾರ್ಥನ? ನಂಗೆ ನೀನ್ ಬಿಟ್ಟಿರಕ್ಕೆ ಶಕ್ತಿ ಇಲ್ಲ, ಅದಕ್ಕೆ ವಾದ ಮಾಡಿದೆ. ಕಾರಣ ಏನೇ ಇರ್ಲಿ, ಅದರಿಂದ ನಂಗೆ ಒಳ್ಳೇದೇ ಆಯ್ತು. ಏನ್ ಒಳ್ಳೇದಾಯ್ತು? ಗುರುಗಳ ಸೇವೆ ಮಾಡೋದು, ಸಂಗೀತ ಕಲ್ತ್ಕೊಳ್ಳೋದು. ಅಷ್ಟೇನೆ ನಿಮ್ಗೆ ಅರ್ಥವಾಗಿತ್ತು? ಹೌದು, ನಿನ್ನ ಸಂಗೀತದಲ್ಲಿ ಮಾತ್ರ ದಡ್ಡ ಅನ್ಕೊಂಡಿದ್ದೆ, ಎಲ್ಲದರಲ್ಲೂ ಶೂನ್ಯ ಸೊನ್ನೆ. ಯಾಕೆ? ಒಂದು ಹೆಣ್ಣು ಒಂದು ಗಂಡನ್ನ ಬಿಟ್ಟಿರೋಕಾಗಲ್ಲ ಅಂದ್ರೆ ಏನರ್ಥ? ಬಿಟ್ಟಿರೋಕಾಗಲ್ಲ ಅಂತ ಅರ್ಥ. ನಿನ್ ತಲೆ ಪ್ರೀತಿಸ್ತಿದ್ದೀನಿ ವಿಶ್ವನಾಥ. ಪ್ರೀತಿ ಅಂದ್ರೆ ನಿನ್ಗೆ ಅರ್ಥವಾಗುತ್ತೋ ಇಲ್ವೋ, ಐ ಲವ್ ಯು. ನಾನು ನಿನ್ನ ಇಷ್ಟಪಡ್ತಿದ್ದೀನಿ. ತಪ್ಪು ಶಾರದಾ, ಇದು ತಪ್ಪು. ನಿನ್ನ ಗುರುಪುತ್ರಿ ನೀನು. ಲವ್ ಇಸ್ ಬ್ಲೈಂಡ್ ಅಂತಾರೆ. ಇರ್ಬೋದು, ಆದ್ರೆ ನಾವು ಬ್ಲೈಂಡ್ ಅಲ್ವಲ್ಲ. ಇಂಥ ಸಮಯದಲ್ಲೇ ವಿವೇಕ ಕಳ್ಕೋಬಾರ್ದು. ಹಾಗಲ್ಲ ಅನ್ಬೇಡ ವಿಶ್ವನಾಥ, ಒಂದೇ ಮಾತಿನಿಂದ
ನನ್ನ ಕನಸನ್ನೆಲ್ಲ ಅನ್ನೋ ಚೂರು ಮಾಡಬೇಡ ಪ್ಲೀಸ್. ಶಾರದಾ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ನಿನ್ನ ಮನಸ್ಸಲ್ಲಿ ಇಂಥ ಭಾವನೆ ಬರೋದಕ್ಕೆ ನಾನೇ ಕಾರಣ ಅಂತಂದ್ರೆ ಮನಸ್ಸು ಬಹಳ ಕಷ್ಟ ಆಗುತ್ತೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ವಿಶ್ವ, ಇಷ್ಟು ಕಠಿಣ ಆಗ್ಬೇಡ ಪ್ಲೀಸ್. ನೀನನ್ನು ಪ್ರೀತಿಸೋದು ಖಂಡಿತ ಅಪರಾಧ ಅಲ್ಲ. ಶಾರದಾ, ನೋಡಿದ್ಯೇನಮ್ಮ, ನೀನ್ ವಾದ ಮಾಡಿದ್ಮೇಲೆ ಅವನ್ನ ಇರು ಅಂತ ತಾನೇ ಅಂದಿದ್ದು, ಹೋಗು ಅಂತ ಅನ್ಲಿಲ್ವಲ್ಲ. ನಮಗೆ ಅವನ್ನ ಉಳಿಸ್ಕೊಳ್ಳೋ ಅದೃಷ್ಟ ಇಲ್ಲ. ಛೇ 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 ಛೇ, ಅದೃಷ್ಟ ಅನ್ನೋದು ಅವನಿಗಿಲ್ಲಮ್ಮ. ಈ ಸಲ ನವರಾತ್ರಿಲಿ ಅವನ್ನ ಶೃಂಗೇರಿಗೆ ಕರ್ಕೊಂಡು ಹೋಗಿ ಶಾರದಾಂಬೆ ಸೇವೆ ಮಾಡಿಸ್ಬೇಕು ಅಂತಿದ್ನಲ್ಲಮ್ಮ. ಹೋದ ವರ್ಷನೇ ನಾನು ಈ ಮಾತು ಹೇಳಿದಾಗ ಅವ ಹೇಳ್ದ, ನಂಗೆ ನಮ್ ಗುರುಗಳಿರೋ ಸ್ಥಳನೇ ಶಾರದಾ ಪೀಠ ಅಲ್ಲಿಲ್ವೇ. ಆ ಭವನೇನೋ ಪವಿತ್ರವಾದದ್ದೇ, ಆದ್ರೂ ಸ್ಥಳ ಮಹಾತ್ಮೆ ಅಂತ ಒಂದು ಇರುತ್ತಲ್ಲಮ್ಮ, ಅದನ್ನ ನೋಡಿ ತಾನೆ ನಮ್ಮ ಹಿರಿಯರು ದೇವಾಲಯಗಳನ್ನ ಕಟ್ಟಿರೋದು. ಆ ಶಾರದಾ ದೇವಿನ ತಂದೋರು ನಮ್ಮ ಆದಿಶಂಕರರು. ಆ ಮಹಾತಾಯಿ ಕರುಣೆ ತೋರಿಸಿದ್ರೆ ಮೂಗ ಕೂಡ ಸಂಗೀತ ಹಾಡಬಲ್ಲ. ಈ ಕಲಿಯುಗದಲ್ಲೂ ಆ ಸಾಧ್ಯನ ಗುರುಗಳೇ? ಎಲ್ಲ ಯುಗದಲ್ಲೂ ಸಾಧ್ಯ, ನಮ್ಗೆ ಅದರಲ್ಲಿ ನಂಬಿಕೆ ಇರ್ಬೇಕಷ್ಟೇ. ನಂಬಿಕೆ ಅನ್ನೋದು ಅಗೋಚರವಾದ ಒಂದು ಮಹಾಶಕ್ತಿ. ವಿದ್ಯುಚ್ಛಕ್ತಿಯಿಂದ ನಾವು ಹೇಗ್ ಬೇಕಾದ ಕೆಲಸಗಳನ್ನ ಮಾಡ್ಕೋತೀವೋ ಹಾಗೆ ದೇವರಲ್ಲಿ ನಾವು ಇಡೋ ನಂಬಿಕೆಯಿಂದ ವಿಶ್ವಾಸದಿಂದ ಬೇಕಾದನ್ನ ಸಾಧಿಸ್ಬೋದು. ಈ ಕ್ವಾಲಿಫಿಕೇಶನ್ಗೆ ಕೆಲಸ. ವಿಧಾನಸೌಧಕ್ಕೆ ಎಷ್ಟಯ್ಯ ಮೆಟ್ಲು ಗೊತ್ತಿಲ್ಲ. ಅಮಿತಾಬ್ ಬಚ್ಚನ್ ಹೈಟ್ ಎಷ್ಟು ಗೊತ್ತಿಲ್ಲ. ಹೋಗ್ಲಿ, ಆ ವಾದಿರಾಜ್ ವೆಯ್ಟ್ ಎಷ್ಟಯ್ಯ ಅದೂ ಗೊತ್ತಿಲ್ಲ. ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಬಂದಿದೀಯಲ್ಲ, ಏನಾದ್ರೂ ತಂದಿದೀಯ? ಅದೂ ಇಲ್ಲ. ಆಯ್ತು ಹೋಗ್. ಸುಬಣ್ಣ, ಪೇಪರ್ ಹೋತಾ ನಿಂತ್ಬಿಟ್ಟಿದ್ಯಾ? ಊನಣ, ಪೇಪರ್ ಓದ್ತಾ ಇದ್ದೀನಿ. ಬಿಡಿಗಿಡಿಬೇಕಾ? ಅಭ್ಯಾಸನೇ ನನಗಿಲ್ಲ. ಬೇಡವಾ? ಪೇಪರ್ ಏನ್ ಹಾಕಿದ್ದಾರೆ? ಪೆಟ್ರೋಲ್ ಬೆಲೆ ಬೇರೆ ಜಾಸ್ತಿ ಮಾಡ್ಬಿಟ್ಟಿದ್ದಾರೆ. ಇನ್ನೇನಣ ಇರ್ತದೆ? ಪೆಟ್ರೋಲ್ ಬೆಲೆ ಏರಿಕೆ, ಅಲ್ಲಿ ಗಲಾಟೆ, ಇಲ್ಲಿ ಗಲಾಟೆ, ಅವು ನೋಡ್ದ, ಇವು ನೋಡ್ದ, ಅಷ್ಟೇ ಕಣಣ ಈ ಪೇಪರ್ನಲ್ಲಿ. ಸುಬಣ, ನಮ್ ಗುರುಗಳು ಕಾರ್ ಆಕ್ಸಿಡೆಂಟ್ ಹೋಗ್ಬಿಟ್ಟಿದಾರಪ್ಪ. ನಾನು ಹಿಂಗೆ ಮೈಸೂರು ಹೋಗ್ತಾ ಇದ್ದೀನಿ. ಯಜಮಾನ್ರಿಗೆ ಹೇಳ್ಬಿಡು, ಟೈಮ್ ಇಲ್ಲ, ಟ್ಯಾಕ್ಸಿ ತಗೊಂಡು ಹೋಗ್ತಾ ಇದ್ದೀನಿ. ಆಯ್ತು, ಹೇಳ್ತೀನಿ, ನೋಡಿ ಬನ್ನಿ.
ಯಾರು? ವಿಶ್ವನಾಥ. ಯಾರು ಮಾತಾಡ್ತಾ ಇರೋದು? ನಾನು, ನಿನ್ ಗುರು ಕಣು. ಗುರುಗಳ? ನೀವು ಸತ್ತೋಗಿದ್ದಿರಲ್ಲ ಗುರುಗಳೇ. ಹೌದು ವಿಶ್ವ, ನಾ ಸತ್ತೋಗಿದ್ದೀನಿ. ಆದ್ರೆ ನಿನ್ನ ಹತ್ರ ಒಂದು ವಿಷಯ ಮಾತಾಡಬೇಕು. ಎಲ್ಲಿದ್ದೀರಾ ಗುರುಗಳೇ? ಇಲ್ಲೇ ನಿನ್ ಕಣ್ಣೆದುರಿಗೆ. ನನಗೆ ಕಾಣಿಸ್ತಾನೆ ಇಲ್ವೇ? ಕಾಣೋ ಸ್ಥಿತಿಯಲ್ಲಿಲ್ಲ. ಅಕಾಲ ಮರಣದಿಂದ ಮೇಲಿನ ಲೋಕ ಸೇರೋ ಅರ್ಹತೆನೂ ಇಲ್ಲದೆ, ಇಲ್ಲಿರೋಕೆ ಯಾವ ಆಕಾರನೂ ಇಲ್ಲದೆ ಸಂಕಟ ಪಡ್ತಿದ್ದೀನಿ ಕಣಪ್ಪ. ಸಂಕಟ ಪಡ್ತಿದ್ದೀರಾ? ಯಾಕೀಗಾಯ್ತು ಗುರುಗಳೇ ಹೇಳಿ, ನಾನೇನ್ ಮಾಡ್ಲಿ? ವಿಶ್ವನಾಥ, ನನ್ನ ಆಸೆಗಳೆಲ್ಲ ನನ್ನ ಜೊತೆಲೇ ಸತ್ತೋಗಿವೆ. ನನ್ನ ಆದರ್ಶಗಳೆಲ್ಲ ನನ್ನ ಜೊತೆಲೇ ಸಮಾಧಿ ಆಗಿವೆ. ಅದು ಪೂರೈಸಲೇಬೇಕು. ಇಲ್ಲದೆ ಹೋದ್ರೆ ನನಗೆ ಗತಿನೇ ಇಲ್ಲ. ಈಗ ನನ್ಗೆ ಇರೋಕ್ಕೆ ಜಾಗ ಬೇಕು. ವಿಶ್ವನಾಥ, ನನಗೆ ಸಹಾಯ ಮಾಡ್ತೀಯಪ್ಪ? ಹೇಳಿ ಗುರುಗಳೇ, ನಿಮಗೆ ಜಾಗ ಎಲ್ಲಿ ಬೇಕು? ನೀನು ಒಪ್ಪಿಗೆ ಕೊಟ್ರೆ ನಿನ್ನ ಜೊತೆಲೇ ಇರ್ತೀನಿ. ಸದಾ ನಿಮ್ ಜೊತೆಲಿ ಇರ್ಬೇಕು ಅಂತ ತಾನೆ ನಾನು ಆಸೆ ಪಟ್ಟಿದ್ದು. ಆಗಿನ ಆಸೆನೇ ಬೇರೆ, ಈಗಿನ ಪರಿಸ್ಥಿತಿನೇ ಬೇರೆ. ನೀ ಸ್ವಲ್ಪ ಧೈರ್ಯವಾಗಿ ಹೊರೆ ಹೊಟ್ಕೊಂಡ್ರೆ. ಆಗ್ಲಿ ಗುರುಗಳೇ, ಆಗ್ಲಿ. ನೋಡು, ನನ್ನ ಸಂಗೀತ ಜ್ಞಾನ ಎಲ್ಲ ನಿನ್ನಲ್ಲಿ ತುಂಬ್ತೀನಿ. ನನ್ನ ಆಸೆಗಳನ್ನೆಲ್ಲ ನೀನ್ ಸಾಧಿಸ್ಬೇಕು, ಗುರಿ ಮುಟ್ಬೇಕು. ಆಗ್ಲೇ ಈ ಆತ್ಮಕ್ಕೆ ಗತಿ ಕಾಣೋದು, ಶಾಂತಿ ಸಿಗೋದು. ಇದರಿಂದ ನಿನಗೆ ತುಂಬಾ ಒಳ್ಳೇದಾಗಲಿದೆ. ಗುರುಗಳೇ, ನಿಮ್ಮ ಸೇವೆಗೆ ಈ ದೇಹ ಸದಾ ಸಿದ್ಧ, ಸದಾ ಸಿದ್ಧ ಗುರುಗಳೇ. ವಿಶ್ವನಾಥ, ನಿಜವಾಗ್ಲೂ ನೀ ನನ್ನ ಪ್ರೀತಿಯ ಶಿಷ್ಯ. ತಗೋ ಸಾರಿ ಗಾಮ ವಿಶ್ವನಾಥ, ವಿಶ್ವನಾಥ. ಎಲ್ಲಿದ್ದೀನಿ ನಾನು? ಆಸ್ಪತ್ರೆಯಲ್ಲಿ. ನಮ್ಮ ಗುರುಗಳೆಲ್ಲಿ? ಯಾರು ನಮ್ಮ ಈತ? ನಿಮಗೇನಾಗ್ಬೇಕು? ನನ್ನ ಹತ್ರ ಮೂರು ಟ್ಯಾಕ್ಸಿ ಇದೆ. ಒಂದು ನೀವು ನೋಡಿಸ್ತಾನೆ, ತುಂಬಾ ಒಳ್ಳೆ ಹುಡುಗ. ಅವ್ರ ಗುರುಗಳ ಅಂತ್ಯಕ್ರಿಯೆಗೆ ಅಂತ ಬಂದ. ಏನ್ ನೋಡಿದ್ನೋ, ಏನ್ ಹೆದರ್ಕೊಂಡೋ ಪಾಪ. ಹೆದರಿರೋದಲ್ಲ, ತುಂಬಾ ಪೆಟ್ಟಾಗಿದೆ. ಯಾರೋ ಬಲವಾಗಿ ಹೊಡೆದಿರ್ಬೇಕು. ಪ್ರಾಣಾಪಾಯ ಇಲ್ವಲ್ಲ? ಚೇಚೆ, ಅಂತದ್ದೇನಿಲ್ಲ. ಮೂರ್ನಾಲ್ಕು ದಿವಸದಲ್ಲಿ ಡಿಸ್ಚಾರ್ಜ್ ಮಾಡಬಹುದು. ಎಷ್ಟು ಬಿಲ್ ಅದು? ನಾನ್ ಕಟ್ತೀನಿ. ತಗೊಳ್ಳಿ 100 ರೂಪಾಯಿ, ನಾನ್ ಕೊಟ್ಟೆ ಅಂತ ಆಮೇಲೆ ಅವನಿಗೆ ಕೊಟ್ಬಿಡಿ. ಯಾಕೆ? ನೀವು ನನಗೆ ತುಂಬಾ ಕೆಲಸ ಇದೆ. ಇವನ್ ಆಸ್ಪತ್ರೆ ಬಿಟ್ಮೇಲೆ ನೇರ ನಮ್ಮನೆ ತಾನೆ ಬರೋದು? ನಾನು ಬರ್ತೀನಿ. ಸರಿ. ಇದು ಮಾವಿನ ಚಿಗುರು, ತಗೋ. ಯಾಕೆ ತಿನ್ನೋಕೆ? ಯಾಕೆ ತಿನ್ಬೇಕು? ಇದನ್ ತಿಂದೆ ಕೋಗಿಲೆ ಕೂಗೋದು. ಅದು ವಸಂತ ಕಾಲದ ಚಿಗುರು. ಏ, ನಿನಗೋಸ್ಕರ ವಸಂತ ಕಾಲದವರೆಗೂ ಕಾಯೋಕಾಗಲ್ಲ. ತಿನ್ನೋಲೆ, ತಿನ್ನೋ. ಅಯ್ಯೋ, ಕಹಿ ಕಹಿ. ಪುಕ್ಸಾಟೆ ಐಸ್ ಕ್ರೀಮ್ ಸಿಕ್ತು ಅಂತ ಗೊಬ್ಬರ ತಿನ್ನಂಗೆ ತಿಂದಿಯಲ್ಲ, ಈಗ ತಿನ್ನೋ. ಪಾಪಿ ಪಾಪಿ, ಒಳ್ಳೆ ಟೈಮಲ್ಲಿ ಗಂಟಲು ಕೆಡಿಸ್ಕೊಂಡಿದ್ಯಲ್ಲೋ. ನಮ್ ಗಿರಿಜನ್ ಪ್ರೋಗ್ರಾಮ್ ಉಳಿದಿರೋದೇ 4 ದಿವಸ. ಏನ್ ಮಾಡ್ಲಿ, ಹಾಡೋರು ನಾನು ಎಲ್ಲಿದ್ದರಲಿ? ಪ್ರೋಗ್ರಾಮ್ಗೆ 100 ರೂಪಾಯಿ ಜಾಸ್ತಿ ಕೇಳಿದ್ದಕ್ಕೆ ಸಿಳಿದ್ ಬಿದ್ರಲ್ಲ, ಈಗ ಗೊತ್ತಾಯ್ತಾ? ನಿಮ್ ಮಗಳ ಕುಣಿತಕ್ಕೆ
ಸಂಗೀತ ಎಷ್ಟು ಮುಖ್ಯ ಅಂತ. ಡಾಕ್ಟ್ರೆ ತುಂಬಾ ಚೆನ್ನಾಗಿತ್ತಪ್ಪ. ಏನ್ ಡಾಕ್ಟ್ರೆ ನಿನ್ ಸಂಗೀತ? ನಾನು ಸಂಗೀತನ? ಹೌದಪ್ಪ, ನಿನ್ ಸಂಗೀತ ಕೇಳಿದ ಮೇಲೆ ನೀನ್ ಟ್ಯಾಕ್ಸಿ ಡ್ರೈವರು ಅಂತ ನನ್ ಕೈ ಲಂಬೋಕೆ ಆಗ್ತಿಲ್ಲಪ್ಪ. ಉಗ್ರ ಕಟ್ಟಿ ಕೃಷ್ಣಾಚಾರ್ಯನ ವಿಚಾರಿಸ್ತೀನಿ ಅಂತ ಹೇಳಿದ್ಯಲ್ಲ, ಹೋಗಿದ್ಯಾ? ಹೋಗಿದ್ದೆ ಕೃಷ್ಣ. ಏನಂದ? ಬೆಳಿಗ್ಗೆ ಎದ್ದ ತಕ್ಷಣ ಅವನೇ ನನ್ ಮುಖ ತೊಳೆದಿದ್ದು. ಏನದು? ಬಾಯಿ ತುಂಬಾ ಎಲೆಡಿಕೆ ಹಾಕೊಂಡು ಮುಖ ತುಂಬಾ ಉಗುದ ಅಂದೆ. ಯಾಕೆ? ನನ್ನ ಸಂಗೀತ ಇರೋದು ಕುಣಿಯೋರಿಗೆಲ್ಲ ಹಾಡೋಕಲ್ಲ, ಅದಕ್ ಬೇಕಾದ್ರೆ ಅರ್ಧಂಪರ್ಧ ಕಲ್ತಿರೋ ಎಡಬಿಡಂಗಿಗಳು ನೋಡ್ಕೊಂತ ಹೊಡೆಯೋಕೆ ಬಂದ್ಬಿಟ್ಟ. ದುರಹಂಕಾರಿ ದುರಹಂಕಾರಿ. ನಾಟ್ಯ ನಟರಾಜನ ವಿದ್ಯೆ, ಒಬ್ಬ ಕಲೆಗಾರ ಕಲೆ ರೀತಿ ಕೀಳಾಕೋಣದೆ, ಇದು ಒಳ್ಳೇದಲ್ಲ ಒಳ್ಳೇದಲ್ಲ. ನನ್ನ ಶಾಪ ಅವನು ಸುಮ್ಮನೆ ಬಿಡೋಣ. ತಗೊಳ್ಳಿ, ಇದನ್ನ ಅವ್ರು ನಿಮ್ಗೆ ಕೊಡು ಅಂತ ಹೇಳಿದ್ರು, ಅವ್ರು ಟ್ಯಾಕ್ಸಿ ತಗೊಂಡು ಊರಿಗೆ ಹೋದ್ರು. ಥ್ಯಾಂಕ್ ಯು ಡಾಕ್ಟರ್, ನಾ ಬರ್ತೀನಿ. ಒಳ್ಳೇದು. ಆಸ್ಪತ್ರೆಯಲ್ಲಿ ಸಂಗೀತಗಾರ ಸಿಗ್ತಾನಂತೆ ಯಾರಯ್ಯ ಹೇಳಿದ್ ನಿನಗೆ? ನೋಡೋಣ ಬಾ. ನಮ್ಮ ಗುರುಗಳು ಮನೆಯವರು. ಡೈಟ್ ಡೈಟ್ ಡೈಟ್. ಅಲ್ಲ ಸರ್, ಅವ್ರ ಮಗಳು. ಹೌಸ್ ಸೋಲ್ಡ್ 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 ಮೈ ಬಾಸ್ ಬಾಸ್. ಅವ್ರಿಗೆ ಎಲ್ಲಿದ್ದಾರೆ ಸರ್? ಬ್ಯಾಂಗ್ಳೂರ್ ಬ್ಯಾಂಗ್ಳೂರ್ ಮ್ಯಾಂಗ್ಳೂರ್. ಗೋ 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 ಗೋ. ಎಲ್ಲೆಲ್ಲೂ ಸಂಗೀತವೇ, ಎಲ್ಲೆಲ್ಲೂ ಸಂಗೀತವೇ. ಕೇಳುವ ಕಿವಿಯಿರಲು ನೋಡುವ ಕಣ್ಣಿರಲು ಎಲ್ಲೆಲ್ಲೂ ಸಂಗೀತ. ನಿಜ ನಿಜರಿಗೆ ಸರಿಗೆ ಸರಿಗೆ ಮ ಪದ ಮ ನಿಜ ದ ನಿಧ ನಿಜ ನಿ ನಿಜರಿಗೆ ಮಗದ ನಿ ನಿಧ ದ ದ ಮ ಗ ಗ ಗ ಸ ಸ ಎಲ್ಲೆಲ್ಲೂ ಸಂಗೀತವೇ. ಸುರಗಂಗೆಯಂತೆ ಸಂಗೀತ ಎಂದಿಗೂ ರವಿಕಾಂತಿಯಂತೆ ಬಿಸಿಲಲ್ಲಿ ತಂಗಾಳಿ ಹೊಸ ಜೀವ ತಂದಂತೆ ಆ ದೈವ ಸುಧೆಯಿಂದ ಪರಮಾರ್ಥವಂತೆ ಎಲ್ಲೆಲ್ಲೂ ಸಂಗೀತವೇ ಎಲ್ಲೆಲ್ಲೂ ಸೌಂದರ್ಯವೇ. ಕೇಳುವ ಕಿವಿಯಿರಲು ನೋಡುವ ಕಣ್ಣಿರಲು ಎಲ್ಲೆಲ್ಲೂ ಸಂಗೀತವೇ. ನಾನು ಹಾಡೋದಾ?
ನನಗ್ ಬರಲ್ಲ, ನನಗ್ ಬರಲ್ಲ. ನವವಿಧ ವಿನ್ಯಾಸ ನವರಸ ನವಲಾಸ್ಯ ನವ ಕಾವ್ಯ ಕಾರಣ ನವಚೇತನ ನವಕೋಟಿ ಲೀಲಾ ವಿನೋದ ವಿಲಾಸ ನವಕೋಟಿ ಲೀಲಾ ವಿನೋದ ವಿಲಾಸ ನವಭಾವನಾನಂದ ಗೌರೀವರ ನಟನ ವಿಶಾರದ ನಟ ಶೇಖರ ಸಂಗೀತ ಸಾಹಿತ್ಯ ಗಂಗಾಧರ ನಟನ ವಿಶಾರದ ನಟ ಶೇಖರ ತಾಂಗು ತಕಿಟ ತಕ್ಕ ಧಿಮ್ಮಿ ತಜಂ ತಕಿಟ ತಕ್ಕ ಧಿಮ್ಮಿ ತಕಿಟ ತಕಿಟ ತಾಂ ತಜನು ತಜನು ತದ್ಧಿಂ ತದ್ಧಿಂ ತಾಂಗು ತಕದಿಮಿ ಕಡಕದಿಂ ತದ್ಧಿಂ ತಾಂಗು ತಕದಿಮಿ ತದ್ಧಿಂ 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 ತಾಂ ತಾಂ ತಕ ತಾಂ ತಾಂ ತಕ ತಕ ಜನು ತಾಂ ತಾಂ ತಕ ತಾಂ ತಾಂ ತಕ ಕಡಕದ ಅಷ್ಟಾಂಗ ಯೋಗ ಶೀಲ ಅದ್ವೈತ ತತ್ವಲೋಲ ಇಷ್ಟಾರ್ಥ ಸಿದ್ಧಿಮಾಲಾ ಅಧ್ಯಾತ್ಮತತ್ವಮೂಲ ಅಷ್ಟಾಂಗ ಯೋಗ ಶಿಲಾ
ಅದ್ವೈತ ತತ್ವಲೋಲ ಇಷ್ಟಾರ್ಥ ಸಿದ್ಧಿಮಾಲಾ ಅಧ್ಯಾತ್ಮ ತತ್ವ ಮೂಲ ಸಕಲ ಮಂತ್ರ ನಿಖಿಲ ತಂತ್ರ ಅಖಿಲ ಯಂತ್ರ ಸಂಚಿತ ಏಕಮೇವ ಅದ್ವಿತೀಯ ಲೋಕ ಲೋಕ ಪೂಜಿತ ವಿಶ್ವನಾಥ ವಿಶ್ವರೂಪ ವಿಶ್ವೇಶ್ವರ ವಿರೂಪಾಕ್ಷ ವಿಶ್ವನಾಥ ವಿಶ್ವರೂಪ ವಿಶ್ವೇಶ್ವರ ವಿರೂಪಾಕ್ಷ ಪಾಹಿ ಅಪ್ಪ ಅವರೆಲ್ಲಿ ಯಾರಮ್ಮ ಸಂಗೀತಗಾರನೇ ಅವನ್ನೇ ಹುಡುಕಿಸ್ತಾ ಇದ್ದೀನಮ್ಮ ಪತ್ತೆ ಇಲ್ಲ ಅವನು ಎಲ್ಲಾ ಕಡೆನೂ ಹೇಳ್ಕೊಳ್ತಿದ್ದೀವಮ್ಮ ಮತ್ತೆ ಅವ್ರನ್ನ ನೋಡ್ತೀನೋ ಇಲ್ವೋ ಕಂಗ್ರಾಚುಲೇಷನ್ ಯಾಕೆ ನಿನ್ನ ಬ್ಯಾಂಗ್ಳೂರ್ ಟಿವಿ ಸ್ಟೇಷನ್ಗೆ ವರ್ಗ ಮಾಡಿದ್ದಾರೆ ಆಗ್ಲೇ ಆರ್ಡರ್ಸ್ ಬಂದ್ಬಿಡ್ತು ನೀನು ಟ್ರೈ ಮಾಡ್ತಿದ್ದೀಯಲ್ಲ ಸುಜಾತ ಏನಾಯ್ತು ಫಸ್ಟ್ ಚಾನ್ಸ್ ನಿನಗೆ ಸಿಕ್ಕಿದೆ ಆಮೇಲೆ ನಾನು ನಿಧಾನ ಫಾಲೋ ಮಾಡ್ತೀನಿ ವರ್ಗ ಆಗಿದ್ದೇನು ಸರಿ ಇರೋಕ್ ಮನೆ ಸಿಗ್ಬೇಕಲ್ಲ ನಮ್ಮ ಅಂಕಲ್ಲು ಶಾಸ್ತ್ರಿ ಅಂತಿದ್ದಾರೆ ತುಂಬಾ ಒಳ್ಳೆಯವರು ಅವ್ರು ಫೋನ್ ಮಾಡಿ ಹೇಳ್ತೀನಿ ಅವರು ನಿನ್ ಬಜೆಟ್ ನಲ್ಲೇ ನಿನ್ಗೊಂದ್ ಮನೆ ಏರ್ಪಾಡು ಮಾಡ್ಕೊಡ್ತಾರೆ ಥ್ಯಾಂಕ್ ಯು ಸುಜಾತ ಥ್ಯಾಂಕ್ ಯು ವೆರಿ ಮಚ್ ह्रीं 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 जापतुष्टे हिमरुचिमुकुटे वल्लकी व्यग्रहस्ते मातर्मातर्नमस्ते दह दह जडतां ದೇಹಿ ಬುದ್ಧಿಂ ಪ್ರಶಾಂತಾಂ ವಿದ್ಯೇ ವೇದಾಂತ ವೇದ್ಯೇ ಪರಿಣತ ಪಠಿತೇ ಮೋಕ್ಷದೇ ಮುಕ್ತಿ ಮಾರ್ಗೇ ಮಾರ್ಗಾತೀತ ಸ್ವರೂಪೇ ಭವ ಮಮ ವರದ ಶಾರದೆ ಶುಭ್ರಹಾರೆ ಕಡಲಲ್ಲಿ ಮುತ್ತಾದೆ ಮುತ್ತಾದೆ ಶಾರದೆ ದಯ ತೋರಿದೆ ಶಾರದೆ ದಯ ತೋರಿದೆ ಬೆಳಕಿನಲ್ಲಿ ಬಿಳಿಯ ಕಮಲದಲ್ಲಿ ಬಿಳಿಯ ವಸ್ತ್ರವನ್ನು ಧರಿಸಿ ಬಿಳಿಯ ಕುಸುಮಗಳ ಮಾಲೆ ಕೊರಳಲಿರೆ ಬೆಳ್ಳಿ ವೀಣೆಯನ್ನು ನುಡಿಸಿ ನಿನ್ನ ಕಂಗಳ ಬೆಳಕನು ನನ್ನ ಕಂಗಳಲ್ಲಿ ತುಂಬಿದೆ ನಿನ್ನ ಕಂಗಳ ಬೆಳಕನು ನನ್ನ ಕಂಗಳಲ್ಲಿ ತುಂಬಿದೆ ಏಳು ಮಗುವೆ ಮೇಲೇಳು ಎಂದು ಹೊಸ ಬಾಳ ತಂದೆಯಮ್ಮ ಶಾರದೆ
ಶಾರದೆ ಶಾರದೆ ಶಾರದೆ. ಅಮ್ಮ ತಾಯಿ, ನನಗೆ ನಿಜವಾಗ್ಲೂ ಸಂಗೀತ ಬರುತ್ತೆ. ಶಾರದೆ ಒಂದ್ಸಲ ಅವನ್ ಕಡೆ ಕರ್ಣೆಯಿಂದ ನೋಡ್ಲಿ, ಗುರುನೇ ಮೀರ್ಸುವಂತ ಶಿಷ್ಯನಾಗ್ಬಿಡ್ತಾನೆ. ಚೇಚೆ, ಮೀರ್ಸೋದ್ ಬೇಡ ಶಾರದಾ, ಗುರುವಿಗೆ ತಕ್ಕ ಶಿಷ್ಯ ಅನಿಸ್ಕೊಂಡ್ರೆ ಸಾಕು. ಅಮ್ಮ ತಾಯಿ, ಆ ಮಾತು ನಿಜ ಆಗೋಯ್ತಮ್ಮ, ಆ ಮಾತು ನಿಜ ಆಗೋಯ್ತು. ಈ ನಿರಕ್ಷರ ಕುಕ್ಷಿ ನಾಲ್ಗೆಲಿ ಸಂಗೀತ ಸಾಹಿತ್ಯ ನಿರಂತರವಾಗಿ ನಲಿಯೋ ಹಾಗೆ ಮಾಡ್ತೇಲಮ್ಮ. ಈಗ ನಮ್ ಗುರುಗಳಿದ್ದಿದ್ರೆ ಎಷ್ಟು ಸಂತೋಷ ಪಡ್ತಾ ಇದ್ರು. ಗುರುಗಳೇ, ಇದೆಲ್ಲ ನೀವು ಕೊಟ್ಟ ವರ, ನೀವಿಟ್ಟ ಭಿಕ್ಷೆ, ನೀವಿಟ್ಟ ಭಿಕ್ಷೆ. ಯಾರ ಹತ್ರ ಮಾತಾಡ್ತಾ ಇದ್ದೀರಿ? ದೇವ್ರ ಹತ್ರ ಮಾತಾಡ್ತಾ ಇದ್ದೀನಿ. ಯಾಕೆ ಆಶ್ಚರ್ಯನಾ? ಇಲ್ಲ, ನಿಮ್ಮಂತ ಗಾಯಕರಿಗೆ ದೇವ್ರ ಹತ್ರ ಮಾತಾಡೋದೇನೋ ಕಷ್ಟವಾಗಲ್ಲ. ನಿಮ್ಮ ಹಾಗೆ ಭಕ್ತಿಯಿಂದ ಆವೇಶದಿಂದ ಹಾಡಿದ್ರೆ ಎಲ್ಲೇ ಇದ್ರೂ ಆ ದೇವ್ರು ಓಡ್ ಬರ್ಬೇಕು. ತುಂಬಾ ಹೊಗಳ್ತಾ ಇದ್ದೀರಾ. ಹಾಲಿನ ಸಮುದ್ರಾನ ಕ್ಷೀರಸಾಗರ ಅಂದ್ರೆ ಅದು ಹೊಗಳಿಕೆ ಅಲ್ಲ, ಸತ್ಯ. ನಿನ್ನೆ ನೀವು ಹಾಡ್ತಿದ್ದಾಗ ನಾನು ಅನುಭವಿಸಿದ ಆನಂದ, ಆಹಾ, ಮಾತಿನಲ್ಲಿ ಹೇಳೋ ಶಕ್ತಿ ಇಲ್ಲ. ನೀವು ನಿಜವಾಗ್ಲೂ ದೇವ್ರಿಗೆ ತುಂಬಾ ಹತ್ರ ಇದ್ದೀರಾ? ದೇವ್ರಿಗೆ ತುಂಬಾ ಹತ್ರ ಇದ್ದೀನಿ ಅನ್ನೋ ಗೊತ್ತಿಲ್ಲ, ದೇವತೆಗಂತೂ ಹತ್ರ ಇದ್ದೀನಿ. ದೇವತೇನಾ? ಯಾರು? ನೀವೇ, ನಾಟ್ಯ ಸರಸ್ವತಿ. ನಂದೊಂದು ಬೇಡಿಕೆ. ಏನ್ ಹೇಳಿ? ನೀವು ನನ್ನ ಜೊತೆಯಲ್ಲಿ ಬರಬೇಕು. ಎಲ್ಲಿಗೆ? ನಮ್ಮ ಮನೆಗೆ. ಯಾಕೆ? ನಾನು ಉಸಿರಿರೋ ತನಕ ನಿಮ್ಮ ಸಂಗೀತಕ್ಕೆ ಶ್ರುತಿಯಾಗಿರ್ಬೇಕು ಅಂತ ನನ್ನ ಆಸೆ. ದಯವಿಟ್ಟು ಇಲ್ಲ ಅನ್ಬೇಡಿ. ಅಯ್ಯೋ ವೆಂಕಟರಮಣ, ಇದು ಏನಯ್ಯಾ? ಕೈ ಸಿಕ್ ತುತ್ತು ಬಾಯಿ ಸೀರಾ ಮಾಡಿಬಿಟ್ಟೆ. ಈ ಉಗ್ರ ಎಲ್ಲೋ ಗುಗ್ರಿ ತಿಂತ ಇದಾನೋ, ಇವನು ಮೇರೆ ಬಂದಿಲ್ಲ. ಗಿರಿಜಮ್ಮ, ಗಿರಿಜಮ್ಮ, ಈ ವಿಶ್ವನಾಥ ಸಾಮಾನ್ಯನಲ್ಲಮ್ಮ, ಬಂಗಾರದ ಕೋಗಿಲೆ. ಈ ಬಂಗಾರದ ಕೋಗಿಲೆಗೆ ವರ್ಷವಿಡೀ ವಸಂತ. ಇದು ಶ್ರೀನಿಧಿ, ಇದನ್ನ ಕರ್ಕೊಂಡು ಹೋಗಿ ಕಬ್ಬಿಣದ ಪೆಟ್ಟಿಗೆಲಿಟ್ಟು ಬೀಗ ಹಾಕಮ್ಮ. ಬೀಗದ ಕೈ ನಿಮ್ಮ ಹತ್ರ ಎತ್ಕೊಳ್ಳಿ, ತಪ್ಪಿಸ್ಕೊಂಡ್ರೆ ಸಿಗೋದ್ ಕಷ್ಟ. ಬನ್ನಿ. ಭಾಗ್ಯ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯ. ನಾವು ಬೆಳಗ್ಗೆಯಿಂದ ಹುಡುಕ್ತಾ ಇದೀವಿ, ನಮಗೆ ಸಿಗಲಿಲ್ಲ. ಇವನು ಇವಳು ಹಾಗೆ ಯಾಕಂಡಿರುದು? ಹೆಂಗಸರು ಮನಸ್ಸು ಮಾಡಿದ್ರೆ ಎಂತ ಕಷ್ಟವಾದ ಕೆಲಸವನ್ನು ಸಾಧಿಸ್ಬಿಡ್ತಾರೆ. ಪಶುಪತಿ, ಇವನ ಮೇಲೆ ಒಂದು ಕಣ್ಣಿಟ್ಟಿರು, ಇವನು ತಪ್ಪಿಸ್ಕೊಂಡ್ಬಿಟ್ಟನು. ಇದೇನಯ್ಯ, ಇದು ಹೊಸ ಅಭ್ಯಾಸ ಕೊಟ್ರೆ? ಅಲ್ಲ, ಅದ್ ಹ್ಯಾಕ್ ತಪ್ಪಿಸ್ಕೊಂಡ್ಬಿಡ್ತಾನೆ? ನಿಮ್ಮ ಮಗಳ ಪ್ರೇಮದ ಬಯಲಲ್ಲಿ ಸಿಗಾಕೊಂಡ್ಬಿಟ್ಟಿದಾನೆ ಅವನು. ಹೌದಾ? ಯಾಗ ಯಾಗೊತ್ತು? ನೋಟದಿಂದ ನೋಟದಿಂದ ಚೇಚೆ, ಸುಮ್ಮನೆ ನನ್ಗೆ ಇದೆಲ್ಲ ಹಿಡಿಸೋದಿಲ್ಲ, ದಯವಿಟ್ಟು ಕಾಲ್ ಮುಟ್ಬೇಡಿ. ಕೆಟ್ಟದ್ದು ಒಳ್ಳೇದು ಎಲ್ಲ ನಮ್ ಭಾವನೆಯಲ್ಲಿ ಇದೆ. ಕೆಲಸಕ್ಕೆ ಬರದೇ ಇರೋ ಮೂರನೇ ದರ್ಜೆ ಸಂಗೀತಗಾರರಿಗೆ ಈ ಸೇವೆ ಮಾಡಿದ್ದೀನಿ ಅಂದ್ಮೇಲೆ ನಿಮ್ಮಂತ ದೊಡ್ಡ ವಿದ್ವಾಂಸರಿಗೆ ಈ ಸೇವೆ ಮಾಡೋದ್ರಲ್ಲಿ ತಪ್ಪೇನಿದೆ? ಉಗ್ರ ನರಸಿಂಹಯ್ಯನವರೇ, ನಾನು ಎಂಥ ದೊಡ್ಡ ವಿದ್ವಾಂಸ ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ದಯವಿಟ್ಟು ನನ್ನ ಕಾಲ್ ಮಾತ್ರ ಮುಟ್ಬೇಡಿ. ಏನ್ ನೋಡ್ತಾ ಇದ್ದೀರಾ? ಆ ನಾಟ್ಯ ರಾಣಿನ. ಆ ಕಣ್ಣುಗಳು ಒಂದು ಕಥೆನೇ ಹೇಳ್ತಾ ಇದೆ. ತಾವರೆ ಹೂವಿನ ಹಾಗೆ ಅರಳಿರೋ ಆ ತುಟಿಗಳು, ಅಪ್ಸರೆ ಹಾಗೆ ನಿಂತಿರೋ ಆ ನಿಲುವು, ಕಲೆಗೋಸ್ಕರನೇ ಹುಟ್ಟಿರೋ ನಾಟ್ಯ ಮಯೂರಿ ಈ ಸುಂದರಿ ಅಂತ
ತಮ್ಮ ಭಾವಚಿತ್ರ ನೋಡ್ತಾ ನೋಡ್ತಾ ಹೇಳಿದ ಮಾತು. ನಿಜವಾಗ್ಲೂ ನನ್ನ ಅದೃಷ್ಟವಂತೆ, ಅಂತ ಸಂಗೀತಗಾರರು ನನ್ನ ಮೆಚ್ಚಿಕೊಂಡ್ರು ಅಂದ್ರೆ ಹಿತಕ್ಕಿಂತ ಭಾಗ್ಯ ಇನ್ನೇನಿದೆ. ಇನ್ಮೇಲೆ ನನ್ನ ಆಸೆ ಒಂದೇ, ಅವರು ಹಾಡ್ತಾ ಇರಬೇಕು, ನಾನು ಕೇಳ್ತಾ ಇರಬೇಕು, ಅವರ ಸಂಗೀತನೇ ನನಗೆ ಉಸಿರಾಗಬೇಕು. ಆಗ್ಲೇ ಈ ಜನ್ಮ ಸಾರ್ಥಕ ಆಗೋದು ಅಂತ ಆನಂದದ ಕಣ್ಣೀರು ಸುರಿಸ್ತಾನೆ ಹೇಳಿದ್ರು. ವಿಶ್ವನಾಥಯ್ಯನವರೇ, ಇಲ್ಲಿ ಸಂಗೀತ ಇದೆ, ಅಲ್ಲಿ ನಾಟ್ಯ ಇದೆ, ಎರಡೂ ಸೇರಿದ್ರೆ ಒಂದು ಹೊಸ ಪ್ರಪಂಚನೇ ಸೃಷ್ಟಿ ಮಾಡಬಹುದು. ಏನಂತೀರಾ? ಎಲ್ಲ ನೀವೇ ಅಂತಿದ್ದೀರಲ್ಲ. ಅದು ಅದೇ ಸೃಷ್ಟಿ. ನಮಸ್ಕಾರ. ನಮಸ್ಕಾರ ಏನಯ್ಯ, ಬನ್ನಿ ಬನ್ನಿ ನೋಡ್ಕೊಳ್ಳಿ. ತಾವು ಉಳ್ಳಾಗಡ್ಡಿ ಚಂದ್ರಶೇಖರ್ ಗಲಿ ಗಲಿ. ದಾವಣಗೆರೆ ಹರಿಹರ ಹುಬ್ಳಿಲಿ ನಿಮ್ ಮಗಳ ಡ್ಯಾನ್ಸ್ ಪ್ರೋಗ್ರಾಮ್ ಅರೇಂಜ್ ಮಾಡೋಣ ಅಂತ ಬಂದಿದ್ದೀನಿ. ತುಂಬಾ ಸಂತೋಷ. ಒಂದು ಪ್ರೋಗ್ರಾಮ್ಗೆ ಎಷ್ಟು ಚಾರ್ಜ್ ಮಾಡ್ತೀರಾ? 10,000. 20,000? ಹೌದು. ಓ, ಮೊನ್ನೆ ಪ್ರೋಗ್ರಾಮ್ನಲ್ಲಿ ಯಾರೋ ಒಬ್ರು ಹಾಡಿದ್ರಂತಲ್ಲ, ಅವರೇ ಹಾಡೋದಾದ್ರೆ 20,000 ಕೊಡೋಕೆ ನಾನು ಸಿದ್ಧ. 20,000 ಕೊಡ್ತೀರಾ? ತುಂಬಾ ಸಂತೋಷ. ಅದು ಸಾಲದೆ ಇದ್ರೆ 25 ಮಾಡ್ಕೊಳ್ಳಿ. ಚಿಕ್ಕಪ್ಪ, ಬ್ಯಾಟ್ರಿ ಬಿದ್ದೋಗಿದೆ. ಹ್ಮ್, ಈಗ ಮಾತಾಡಿ. ಬ್ಯಾಟ್ರಿ ಹಾಕೊಂಡ್ರು ಅಷ್ಟೇ, ಬಿಟ್ರು ಅಷ್ಟೇ, 25,000 ರೂಪಾಯಿ ಖಾಯಂ. ಅಪ್ಪ, ನಾನ್ ಡಾನ್ಸ್ ಮಾಡೋಲ್ಲ. ಏನಾಯ್ತಮ್ಮ ಇದ್ದಕ್ಕಿದ್ದಾಗೆ? ನೀವು ಕೂತ್ಕೊಳ್ರಿ. ಅಪ್ಪ, ಸಾಧಾರಣ ಮಲ್ಲಿಗೆ ಹೂ ಆದ್ರೆ ಮುಡಿಯಲ್ಲಿ ಮುಡುಕುತ್ತಾರೆ, ಚಿನ್ನದ ಮಲ್ಲಿಗೆ ಆದ್ರೆ ದೇವರು ಕರ್ಪಿಸ್ತಾರೆ. ವಿಶ್ವನಾಥ ಅವರ ಸಂಗೀತ ಅಂತಹದ್ದು. ನಾದೋಪಾಸನೆಯಿಂದ ದೇವರಿಗೆ ಹತ್ತಿರ ಆಗ್ತಾ ಇರೋ ಮಹಾ ಸಾಧಕ ಅವರು. ಜನ ಅವ್ರ ಸಂಗೀತ ಕೇಳಿ ಆನಂದ ಪಟ್ಟು ಧನ್ಯರಾಗ್ಬೇಕೇ ಹೊರತು, ಮಧ್ಯದಲ್ಲಿ ನಾನು ಗೆಜ್ಜೆಸದ್ ಮಾಡ್ತಾ ಪ್ರವೇಶ ಮಾಡಿದ್ರೆ ಅಪಚಾರ ಆಗತ್ತೆ. ನೀವು ಡ್ಯಾನ್ಸ್ ಮಾಡೋಲ್ಲ ಅಂತೀರಾ? ನೋಡಿ, ನನ್ ಮಾತು ಕೇಳಿ, ನೀವು ವಿಶ್ವನಾಥ ಅವ್ರ ಸಂಗೀತ ಕಚೇರಿ ಕೂತ್ಕೊಳ್ಳಿ. ಜನ ಇಲ್ಲ, ನಿಮ್ ಡ್ಯಾನ್ಸ್ ನೋಡಬೇಕು ಅಂತ ಆಸೆ ಪಟ್ರೆ? ಜನ ಆಸೆ ಪಟ್ರೆ, ಜೊತೆಲೇ ಇರ್ತನಲ್ಲ, ನೋಡೋಣ. ಅಮ್ಮ ಗಿರಿಜಾ, ದೇವರು ಕೊಟ್ಟ ಅವಕಾಶನ ಅನ್ಯಾಯವಾಗಿ ದೂರ ತಳ್ಳಬೇಡಮ್ಮ. ಅಪ್ಪ, ನಾನೊಂದು ಒಳ್ಳೆ ನಿರ್ಧಾರಕ್ಕೆ ಬಂದಿದ್ದೀನಿ, ದಯವಿಟ್ಟು ನನ್ನ ಗಡ್ಡಿ ಮಾಡಿಬಿಡಿ. ನೋಡಿ, ನೀವು ಸಂಗೀತ ಕಚೇರಿಗೆ ಒಪ್ಕೊಂಡು ಹೋಗಿ. ಅಯ್ಯೋ, ಅಡ್ಡ ಬಡ್ಡಿ ಮಕ್ಕಳ, ಅಡ್ವಾನ್ಸ್ ಬರದವರು, ಇವ್ರ ಆನಂದ ಕೊರತೆ ಇಲ್ವಲ್ಲ. ಅಯ್ಯೋ, ಮಧುರಾಂಬಾಂ ಭಜರೆ, ಮಧುರಾಂಬಾಂ ಭಜರೆ ರೇ ಮಾನಸ, ಮಧುರಾಂಬಾಂ ಭಜರೆ ರೇ ಮಾನಸ, ಮದನ ಜನಕಾದಿ ಗುರು ಕುಕಸೇವಿತ, ಮಧುರಾಂಬಾಂ ಭಜರೆ ತೇ ಮಾನಸ, ಮದನ ಜನಗಾದಿ ಗುರು ಕುಕಸೇವಿತ, ಮಧುರಾಂಬಾಂ ಭಜರೆ. ಮಧುರಾಪುರಿ ನಿವಾಸಿನಿ ಧನಿನಿ, ಮಧುರಾಪುರಿ ನಿವಾಸಿನಿ ಧನಿನಿ, ಮಧುರಾಪುರಿ ನಿವಾಸಿನಿ ಧನಿನಿ, ಮನು ಕುಬೇರಾದಿ ಮನೋಲಾಸಿನಿ, ಮಧುರಾಪುರಿ ನಿವಾಸಿನಿ ಧನಿನಿ, ಮನು ಕುಬೇರಾದಿ ಮನೋಲಾಸಿನಿ, ಮಧುರಾಂಬ ಭಜರೆ ಪ್ರೇಮಾನಂದ ಮದನ ಜನಕಾದಿ ಗುರು ಗುಗಸೇವಿತ, ಮಧುರಾಂಬ ಭಜರೆ. ಮತಂಗ ತನಯ್ಯ ಮಧುಕರ ವೇಣಿ, ಮಾತ
ವಾದ ಭಯ ವರಪ್ರದಾಯಿನಿ ಮತಂಗ ತನಯ ಮಧುಕರ ವೇಣಿ ಮಾಧವಾದ ಭಯ ವರಪ್ರದಾಯಿನಿ ಭಕ್ತ ವಿಶ್ವಾಸಿನಿ ಸುವಾಸಿನಿ ಭಕ್ತ ವಿಶ್ವಾಸಿನಿ ಸುವಾಸಿನಿ ಶ್ರೀಸ್ತವರಾಜನುದಿ ಪ್ರಸಾದಿನಿ ಭಕ್ತ ವಿಶ್ವಾಸಿನಿ ಸುವಾಸಿನಿ ಶ್ರೀಸ್ತವರಾಜನುತಿ ಪ್ರಸಾದಿನಿ ಮಧುರಾಂಬ ಭಜರೆ ಪ್ರೇಮಾನಸ ಮದನ ಜನಕಾದಿ ಗುರು ಗುಗ ಸೇವಿತ ಮಧುರಾಂಬ ಭಜರೆ ಪದದ ಮಬದರಿಸನಿ ನವಮ ಮಧುರಾಂಬ ನಿಜ ಮಗರಿ ಗಾರಿ ಜನಿ ನಭ ಮಗರಿ ಗಮ ಮಧುರಾಂಬ ಪದ ಬಬ ಮಬದ ಮಬ ಬಬ ಬಬ ಮಬದ ನೀ ದಬ ಮಬದ ಬ ಧನಿ 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 ಸಧಿ ಕೆ ಧಿ ಧಿ ಕೆ ಸಧಿ ಕ ಮಗರಿ ಗಾರಿ ಜ ಧನಿ ಜ ಧನಿ ಸರಿ ಧನಿ ಧನಿ ಗ ಮಧುರಾಂಬ ಭಜರೆ ಪ್ರೇಮಾನ ಸ ಮದನ ಜನಕಾದಿ ಗುರು ಗುಗ ಸೇವಿತ ಮಧುರಾಂಬ ಭಜರೆ ಬನ್ನಿ ಕೂತ್ಕೊಳ್ಳಿ. ನೀವು ಕೂತ್ಕೊಳ್ಳಿ. ನಾನು ಅಲ್ಲ ಅಲ್ಲ ನೀವೇ ಹೇಳಿ. ನಾನು ಮೊದಲ ಸಲ ನಿಮ್ಮನ್ನು ನೋಡಿದಾಗ ನನ್ನ ಕಣ್ಣು ಕಂಡಿದ್ದು ನಾಟ್ಯ ಸರಸ್ವತಿ ಗಿರಿಜೆ ಮಾತ್ರ. ಆದರೆ ಇವತ್ತು ಇವತ್ತು ಹೊಸ ವ್ಯಕ್ತಿತ್ವ ಕಂಡೆ, ಒಂದೊಳ್ಳೆ ಹೃದಯ ಕಂಡೆ. ಅದಕ್ಕೆ ಕಾರಣ ನೀವೇ. ನನ್ನಿಂದ ನನ್ನ ಸಂಗೀತದಿಂದ ನಿಮ್ಮ ನಾಟ್ಯಕಲೆ ಕುಂಠಿತವಾಗಬಾರದು. ಸೂರ್ಯನ ಬೆಳಕಿನ ಮುಂದೆ ಚಂದ್ರನ ಕಾಂತಿ ಕಾಣತ್ತೇನು? ಸೂರ್ಯನ ಬೆಳಕು ಬಿದ್ದೆ ಚಂದ್ರನ ಕಾಂತಿ ಹೊಮ್ಮೋದು. ನೀವಿವ್ರನ್ನ ಮಾತಿನಲ್ಲಿ ಗೆಲ್ಲೋಕ್ ಸಾಧ್ಯವೇ ಇಲ್ಲ. ನಾನು ಅವರಿಗೆ ಯಾವತ್ತೂ ಸೋದ್ಬಿಟ್ಟೆ. ಅದರಲ್ಲೇನು ಆಶ್ಚರ್ಯ, ಗಿರಿಜೆ ಹುಟ್ಟಿದ್ದೇ ವಿಶ್ವನಾಥನಿಗೋಸ್ಕರ ತಾನೆ. ನಾನು ಹೇಳಿದ್ದು ಗಿರಿಜಾ ಕಲ್ಯಾಣದ ಶಿವಗಿರಿಜೆ ವಿಷಯ ಹೇಳಿದೆ. ಆ ಗಿರಿರಾಜನ ಕುಮಾರಿ ಶಿವನ ಕೈ ಹಿಡಿಯೋಕೆ ಅದೆಷ್ಟು ತಪಸ್ಸು ಮಾಡಿರ್ಬೇಕು. ನಿನಗಾ ಕಷ್ಟ ಬರೋಲ್ಲ, ನಿನ್ ಶಿವ ತುಂಬಾ ಕರುಣಾಶಾಲಿ. ದಯವಿಟ್ಟು ನೀವು ಸ್ವಲ್ಪ ಸುಮ್ಮನಿರ್ತೀರಾ? ಅದು ಸರಿನೆ, ಸಂಗೀತಕ್ಕೆ ತಂಬೂರಿ ಶ್ರುತಿ ಬೇಕು, ಸಂಭಾಷಣೆ ಹೇಗ್ಯಾಕೆ? ಬರ್ತೀನಿ. ಗಿರಿಜಾ, ನಿಮ್ಮ ತೀರ್ಮಾನ ಸರಿಯಲ್ಲ. ಯಾವುದು? ನೀವು ನಾಟ್ಯವಾಡೋದಿಲ್ಲ ಅಂದಿದ್ದು. ಗಿರಿಜಾ, ಕೋಗಿಲೆ ಹಾಡ್ಲೇಬೇಕು, ನವಿಲ್ ಕುಣಿಲೇಬೇಕು. ಕುಣಿಯತ್ತೆ. ಆದ್ರೆ ಇವತ್ತಿನಿಂದ ಈ ಮಯೂರಿ ನಾಟ್ಯ ಒಬ್ರಿಗೆ ಮೀಸಲು. ಯಾರಿಗೆ? ನಿಮಗೆ. ಗಿರಿಜಾ, ಎಲ್ಲ ರಾಗಾನು ಎಲ್ಲ ಕಾಲದಲ್ಲೂ ಹಾಡೋಕ್ಕಾಗಲ್ಲ,
ಇಂತಿಂಥ ಹೊತ್ತಿನಲ್ಲಿ ಇಂತಿಂಥ ರಾಗ ಹಾಡಬೇಕು ಅಂತ ಶಾಸ್ತ್ರ ಹೇಳಿದೆ. ಹಾಗೆ ಹಾಡಿದ್ರೇನೆ ಹಿತ ಸುಖ. ಹಾಗಾದ್ರೆ ಮುಂಜಾನೆ ಹೊತ್ತಿನಲ್ಲಿ ಹಾಡೋ ರಾಗ ಯಾವುದು? ಮುಂಜಾನೆ ಹೊತ್ತಿನಲ್ಲಿ ಹಾಡೋ ರಾಗ ಬಹುಪಾಳ, ಬಿಲಹರಿ, ಮಾಯಾ ಮಾಳ ಗೌಡ, ಮಲೆಯ ಮಾರುತ. ಮಲೆಯ ಮಾರುತ ಅಂದ್ರೇನು? ಪರ್ವತದ ಮೇಲಿನ ಗಾಳಿ ಎಷ್ಟು ಹಿತವಾಗಿರುತ್ತೋ ಮಲೆಯ ಮಾರುತ ರಾಗನೂ ಅಷ್ಟೇ ಹಿತವಾಗಿರುತ್ತೆ. ಆ ರಾಗ ಒಂದ್ಸಲ ಹಾಗೆ ಅನ್ನಿ. ಸರಿ ಗ ಪ ಧ ನಿ ಸಾ ಸಾ ನಿ ಧ ಪ ಗ ರಿ ಸಾ. ಸನ್ಮಾರ್ಗಮು ಗಲದೆ ಮನಸ
ಭಕ್ತಿ ವೀಣ ಸನ್ಮಾರ್ಗಮು ಗಲದೇ ಮನಸ ಸಂಗೀತ ಜ್ಞಾನ ಈ ಸಂಜೆ ಹೊತ್ತಿನಲ್ಲಿ ಯಾವ ರಾಗ ಹಾಡಿದ್ರೆ ಹಿತವಾಗಿರುತ್ತೆ? ಸಂಜೆ ಹೊತ್ತಿನಲ್ಲಿ ಹಾಡೋ ರಾಗಗಳ ಹೆಸರನ್ನ ಹೇಳಿ ಮುಗಿಸೋದ್ರಲ್ಲಿ ಸಂಜೆ ರಾತ್ರಿ ಆಗೋಬಿಡುತ್ತೆ. ನೀವು ಮತ್ತೆ ಮಲೆ ಮಾರುತ ಹಾಡಿದ್ರೆ ಬೆಳಗಾಗತ್ತೆ. ಬಲೆಯಲ್ಲಿ ಸೆರೆಯಾಗಿರಲು ಮೌನವು ಸಂಗೀತದಂತೆ ಸರಿಗ ಮಗ ಮಬದನಿ ನಿನಿದ ಪದನಿ ಸಸನಿ ದನಿ ಸರಿರಿತ ನಿರ ಪದ ಪ ಮಗರಿ ರಿಗ ಮ ಪದನಿ ಸ ರಿಗ ಮ ಪದನಿ ಸರಿದ ಪದನಿ ಸ ಉಲವಿನ ಬಲೆಯಲ್ಲಿ ಸೆರೆಯಾಗಿರಲು ಮೌನವು ಸಂಗೀತದಂತೆ ಮೇಘವು ಸುರಿಸುವ ಮಳೆ ನೀರಲ್ಲ ಕಣ್ಣೀರಿನ ಹನಿ ಹನಿಯಂತೆ ಕಾಮನ ಬಿಲ್ಲೆ ಬಳಿ ಕರೆದಂತೆ ಪ್ರೇಮದ ಕಣ್ಣಲ್ಲಿ ಆನಂದವೇ ಬಾಳಲ್ಲಿ ಮಲಯ ಮಾರುತ ಗಾನ ಪ್ರಣಯ ಜೀವನಯಾನ ಮನದಲ್ಲಿ ಆಡುತ್ತಲಿರಲು ಸೂರ್ಯನು ಚಂದಿರನಂತೆ ಗಾಳಿಗೆ ಆಡುವ ಹಸುರೆಲೆಯಲ್ಲ ಅರಳಿದೆ ಕುಸುಮದಳಂತೆ ಅಂದವೆ ಕಣ್ಣಲ್ಲಿ ಆನಂದವೆ ಬಾಳಲ್ಲಿ ಮಲಯ ಸೋಪಾನ ಸಂಗೀತ ನಾಟ್ಯದ ಮೇಳನ ಮಲಯ ಮಾರುತ ಗಾನ
ಏನ್ ಹಾಗ್ ನೋಡ್ತಾ ಇದ್ದೀರಾ? ಇಷ್ಟು ದೊಡ್ಡದಾಗಿ ಬೆಳೆದಿದ್ರು ಎಷ್ಟು ವಿನೀತವಾಗಿದೆ, ಎಷ್ಟು ವಿನಯವಾಗಿದೆ. ನಿಮ್ಮ ಹಾಗೆ, ನಿಮ್ ಕಲೆ ಹಾಗೆ. ಏನ್ ಕೇಳ್ಕೊಂಡ್ರಿ? ನಾನಾ? ನೀನೇನ್ ಕೇಳ್ಕೊಂಡೆ? ಈ ಜಗತ್ತನ್ನು ಬಿಟ್ಟು ಹೋಗುವವರೆಗೂ ನಾನು ನಿಮ್ ಜೊತೆಯಲ್ಲೇ ಇರಬೇಕು. ನಿಮ್ಮ ಕಲೆ ಇಷ್ಟೇ ಚಿರಸ್ಥಾಯಿ ಆಗಿರಬೇಕು ಅಂತ. ಮಾಡಿದ ದುಷ್ಕರ್ಮದಿ ಬಳಲಿದೆ, ಮುನ್ನ ಮಾಡಿದ ದುಷ್ಕರ್ಮದಿ ಬಳಲಿದೆ, ಇನ್ನಾದರೂ ಎನ್ನ ಕೈ ಪಿಡಿಯೋ ಘನ್ ಮಹಿಮಾ ನಡೀತಾ ಇದೆ. ನಾವೋ ಬಿಸಿಯೋ ಬಿಸಿ, ಸಂಪಾದನೆಯೋ ಸುರುಮಳೆ ಆಗ್ತಾ ಇದೆ. ಆದ್ರೂ ಜೊತೆಗೆ ನೀನ್ ಡ್ಯಾನ್ಸ್ ಪ್ರೋಗ್ರಾಮ್ ಇಟ್ಕೊಂಡ್ಬಿಟ್ಟಿದ್ರೆ ಎರಡೂ ಕೈಯಿಂದ ಹಣ ಸಂಪಾದನೆ ಮಾಡಿ ಊರಿನ ಬೆಲೆ ಎಷ್ಟು ಅಂತ ಕೇಳಬಹುದಾಗಿತ್ತಲ್ಲಮ್ಮ. ದುಡ್ಡು ಅನ್ನೋದು ಉಪ್ಪು ನೀರಿದ್ದಾಗೆ, ಕುಡ್ದಷ್ಟು ದಾಹ ಜಾಸ್ತಿ ಆಗತ್ತೆ ಹೊರತು ಕಮ್ಮಿ ಆಗಲ್ಲ. ದಾಹ ಅಲ್ಲಮ್ಮ, ಆಸ್ತಿ ಮೇಲಿನ ವ್ಯಾಮೋಹ. ನಿನಗೋಸ್ಕರ ಸದಾಶಿವನಗರದಲ್ಲಿ ಒಂದ್ ದೊಡ್ಡ ಬಂಗಲೆ ಕಟ್ಸೋವರೆಗೂ ಈ ಆತ್ಮಕ್ ಶಾಂತಿ ಇಲ್ಲ. ನೀನೇನ್ ಹೇಳ್ತೀಯ ಉಗ್ರ? ಹೌದು, ಅಕಸ್ಮಾತ್ ಆಗಿ ಎದೆ ಬಡ್ಕೊಂಡ್ ಸತ್ರುನುವೆ ಇವನ ಆತ್ಮ ಪರಮಾತ್ಮಕ್ ಸೇರೋಲ್ಲ. ಸದಾಶಿವನಗರದಲ್ಲಿ ಯಾವ್ದಾದ್ರೂ ಒಂದ್ ತೆಂಗಿನ ಮರದ ಮೇಲೆ ಪಿಶಾಚಿಯಾಗಿ ಡ್ಯಾನ್ಸ್ ಮಾಡ್ತಾ ಇರ್ತಾನೆ. ಹೌದಯ್ಯ, ಮೃದಂಗಾರು ಬಾರಿಸ್ತೀನಿ. ನೀನ್ ತಂಬೂರಿ ಓದ್ಕೊಂಡು ಅಲ್ಲಿಗೂ ಬರಬೇಡ. ನಮಸ್ಕಾರ. ನಮಸ್ಕಾರ. ಓ ಬನ್ನಿ. ನಮಸ್ಕಾರ ವೆಂಕಣ್ಣನವ್ರಿಗೆ. ನಮಸ್ಕಾರ. ಇವತ್ತು ಎಂಥ ಒಳ್ಳೆ ದಿವಸ, ದೊಡ್ಡ ದೊಡ್ಡ ವಿದ್ವಾಂಸರೆಲ್ಲ ನಮ್ಮ ಮನೆಗೆ ಬಂದಿದ್ದೀರಾ, ಬನ್ನಿ ಕೂತ್ಕೊಳ್ಳಿ. ವಿದ್ಯೆಗೆ ವಿನಿಮಯ ಭೂಷಣ ಅನ್ನೋದನ್ನ ನಿಮ್ಮ ನೋಡಿ ತಿಳ್ಕೋಬೇಕು ವಿಶ್ವನಾಥ್ ಅವರೇ. ಬನ್ನಿ ಕೂತ್ಕೊಳ್ಳಿ, ಬನ್ನಿ. ವಿಶ್ವನಾಥ್ ಅವರೇ, ಈ ಸಲ ಸಂಗೀತ ಸಮ್ಮೇಳನಕ್ಕೆ ನೀವೇ ಅಧ್ಯಕ್ಷರಾಗಬೇಕು ಅಂತ ನಾವೆಲ್ಲ ತೀರ್ಮಾನ ಮಾಡಿದ್ದೀವಿ. ಅಯ್ಯಯ್ಯೋ, ನನಗಿಂತ ಬೇಕಾಶನ ಹಿರಿಯರಿರಬೇಕಾದ್ರೆ ಈ ಆಯ್ಕೆ ಅಷ್ಟು ಸರಿಯಲ್ಲ ಅಂತ ನನಗೆ ಕಾಣಿಸುತ್ತೆ. ಉಭಯಗಾನ ವಿಶಾರದ ರಾಮಸ್ವಾಮಿಗಳಿದ್ದಾರೆ, ಅವರೇ ನಿಮ್ಮ ಹೆಸರನ್ನು ಸೂಚಿಸಿರೋದು. ಗಾನಯೋಗಿ ಗಂಗಾಧರ ಶಾಸ್ತ್ರಿಗಳಿದ್ದಾರೆ, ಅವರೇ ನಿಮ್ಮ ಹೆಸರನ್ನು ಅನುಮೋದಿಸಿದ್ದು. ಒಟ್ಟಿನಲ್ಲಿ ನೀವು ದೊಡ್ಡ ದೊಡ್ಡವರೆಲ್ಲ ಸೇರಿ ಈ ಪಟ್ಟ ನನಗೆ ಕಟ್ಟಬೇಕು ಅಂತ ತೀರ್ಮಾನ ಮಾಡಿದ್ದೀರಾ? ಕಲೆಗೆ ವಯಸ್ಸು ಮುಖ್ಯವಲ್ಲ, ಸಾಧನೆ ಮುಖ್ಯ. ಆದ್ರೂ ನಿಂದೇನಯ್ಯ ಕಣಿ, ನೀನು ಸಂಗೀತ ಸಮ್ಮೇಳನ ಅಧ್ಯಕ್ಷ ಆಗೋದಕ್ಕೆ ನಾನು ಒಪ್ಪಿದ್ದೀನಿ. ಪ್ರೋಗ್ರಾಮ್ ಏನ್ ಕೊಡ್ತೀರಿ? ಏನಪ್ಪ ನೀನು, ಇಂಥ ಅವಕಾಶ ಸಿಗುತ್ತಾ ಅಂತ ಎಷ್ಟೋ ಜನ ಕಾಯ್ತಾ ಇರ್ತಾರೆ. ಅಲ್ಲಮ್ಮ, ಅಧ್ಯಕ್ಷ ಸ್ಥಾನಕ್ಕೆ ಏನ್ ಕೊಡ್ತೀನಿ ಅಂತ ಕೇಳೋದು ತಪ್ಪೇ. ನೀನ್ ಇವಾಗ ಇಲ್ಲಿರೋದೇ ತಪ್ಪು. ನೋಡಿ, ನಮ್ ತಂದೆಗ್ ಮಾತಾಡೋಕ್ ತಿಳಿಯಲ್ಲ, ದಯವಿಟ್ಟು ಕ್ಷಮಿಸಿ. ಸಾಕ? ಇನ್ನೊಂದು ಕೊಡಯ್ಯ.
ಗಿರಿಜಾ. ನಿಮ್ಗೆ ಬೇಜಾರಾಯ್ತಾ? ಯಾಕೆ? ನಮ್ ತಂದೆ ಯಾವಾಗ್ಲೂ ಹಾಗೆ. ಅವ್ರ ಮಗಳ ಹಾಗಲ್ಲ ತಾನೆ? ಮೂಕಾಂಬಿಕೆ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ, ಈ ಉಸಿರಿರೋವರೆಗೂ ನಾನು ಬಯಸೋದು ನಿಮ್ ಯಶಸ್ಸನ್ನ, ನಿಮ್ ಕೀರ್ತಿನ. ಇನ್ನೇನು ಬೇಡವ? ನಿಮ್ಮನ್ ಬಿಟ್ಟು ನನ್ಗಿನ್ನೇನು ಬೇಡ. ಗಿರಿಜಾ, ಮೂಕಾಂಬಿಕೆ ಮೇಲಾಣೆ, ನಾನು ನನ್ನ ಗುರಿ ಸಾಧಿಸಿದ ಮರುಕ್ಷಣವೇ ನನ್ನ ನಿನ್ನ. ಸ್ವಿಚ್ ಆನ್ ಮಾಡಿ, ಲೈಟ್ ಸ್ವಿಚ್ ಆನ್ ಮಾಡಿ ಸ್ವಲ್ಪ ಕೆಳಗಡೆ. ಶಾರದಾ, ನೀನು ವೆಂಕಟೇಶ್ ಮೂರ್ತಿ ಮಾಧುರ ಮೂರು ಜನನು ನಾಳೆಯಿಂದ ಸಂಗೀತ ಸಮ್ಮೇಳನ ಅಟೆಂಡ್ ಮಾಡಬೇಕಾಗುತ್ತೆ. ಈ ಸಲ ನೇರವಾಗಿ ನಾವೇ ಆ ಕಾರ್ಯಕ್ರಮನ ಪ್ರಸಾರ ಮಾಡ್ತಾ ಇದ್ದೀವಿ. ಓಕೆ ಸರ್. ಹೋಗ್ಬಿಟ್ ಬನ್ನಿ, ದೇವ್ರು ನಿಮಗೆ ಒಳ್ಳೇದು ಮಾಡಲಿ. ನಮ್ ವಿಶ್ವನಾಥ ವಿಶ್ವ ಸಂಗೀತ ಸಮ್ಮೇಳನಕ್ಕೆ ಅಧ್ಯಕ್ಷ. ಅಯ್ಯೋ ವಿಶ್ವನಾಥ, ಕಲಾಭಿಮಾನಿಗಳೇ, ವಿದ್ವನ್ಮಣಿಗಳೇ, ನನಗೆ ಭಾಷಣ ಮಾಡೋ ಅಭ್ಯಾಸ ಇಲ್ಲ. ನಾಡಿನಲ್ಲಿ ನನಗಿಂತ ವಿದ್ವಾಂಸರು, ವಯೋವೃದ್ಧರು, ಜ್ಞಾನವೃದ್ಧರು, ಸಂಗೀತಕ್ಕಾಗಿ ತಮ್ಮ ಬಾಳನ್ನೇ ಮುಡುಪಾಗಿಟ್ಟವರು ಅನೇಕರಿದ್ದರೂ ಕೂಡ ಕಿರಿಯನಾದ ನನ್ನ ಈ ಸ್ಥಾನಕ್ಕೆ ಆರಿಸಿರೋದಕ್ಕೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸನೇ ಕಾರಣ ಅಂತ ನನಗೆ ಗೊತ್ತಿದೆ. ಪ್ರತಿಯೊಬ್ಬ ವ್ಯಕ್ತಿಯು ಕಲಾವಿದನು ಇಲ್ಲ ಕಲಾ ಪ್ರೇಮಿಯೋ ಆದಾಗ ಎಂಥ ಚೆನ್ನ. ಆಗಲೇ ಇವತ್ತಿನ ಕ್ರೌರ್ಯ, ಹಿಂಸೆ, ದ್ವೇಷ, ಅಪಾಯಗಳಿಂದ ತುಂಬಿದ ಸಮಾಜಕ್ಕಿಂತ ಭಿನ್ನವಾದ ಸಮಾಜ ಸೃಷ್ಟಿಯಾಗುವುದು. ಅಲ್ಲಿ ಪ್ರೇಮವೇ ದೈವ, ಆನಂದವೇ ಐಶ್ವರ್ಯ, ಇಂಥ ಒಂದು ಗಂಧರ್ವ ಲೋಕ ನನ್ನ ಕನಸು. ಅದಕ್ಕೋಸ್ಕರ ಒಂದು ಕಾಲೇಜ್ನ ಕಟ್ಟಿಸಬೇಕು ಅಂತ ನನ್ನ ಆಸೆ. ಕಲಿಯೋ ಆಸೆ ಇರೋ ಪ್ರತಿಯೊಬ್ಬರಿಗೂ ಅಲ್ಲಿ ಅವಕಾಶ ಸಿಗಬೇಕು. ಬಡವನೇ ಆಗಿರಲಿ, ಶ್ರೀಮಂತನೇ ಆಗಿರಲಿ, ಎಲ್ಲರಿಗೂ ಒಂದೇ ರೀತಿ ಶಿಕ್ಷಣ ದೊರಕಬೇಕು. ವಸತಿ, ಭೋಜನ ಎಲ್ಲ ಉಚಿತವಾಗಿರಬೇಕು. ಪ್ರತಿಯೊಬ್ಬನು ಹಸುವಿನ ಸಮಸ್ಯೆಯಿಂದ ದೂರವಾಗಬೇಕು. ಸಂಗೀತ ಸರಸ್ವತಿಯ ಪೂಜೆ ನಿರಾತಂಕವಾಗಿ ಸಾಗಬೇಕು. ಸರಿಗ 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 ಪದ ಮನಿಸ ದನಿದ ನಿಸ ನಿನಿ ಸರಿಗ ಮಗ ಧನಿ ನಿಧ ಮಗ ಗಗ ಸಸ ಎಲ್ಲೆಲ್ಲು ಸಂಗೀತವೇ.
ಸರಿ ಗ ಮ ಗ ಗ ಮ ಪ ದ ಮ ಪ ದ ದ ಮ ಪ ದ ನಿ ಮ ಪ ಪ ದ ದ ಪ ದ ನಿ ನಿ ಪ ದ ನಿ ಸ ದ ನಿ ನಿ ಸ ನಿ ಸರಿ ಗ ಸ ನಿ ದ ದ ಮ ಮ ಗ ಗ ಸ ಸಂಧ್ಯೆಯು ಬಂದಾಗ ಆಗ ಸಂದ ಆವುಷೆ ನಗುವಾಗ ಲೋಕವೇ ಚಂದ ಬಳುಕುವಲತೆಯಿಂದ ಅರಳಿದ ಹೂವಿಂದ ಆಸುಮ ಚೆಲ್ಲುವ ಪರಿಮಳದಿಂದ ಎಲ್ಲೆಲ್ಲೂ ಸೌಂದರ್ಯವೇ ಕೊರಳಿನ ಸುಮಧುರ ಸ್ವರವು ಭ್ರಮರದ ಝೀಂಕಾರ ಮುನಿಗಳ ಓಂಕಾರ ಈ ಜಗತ್ತುಂಬಿದೆ ಮಾಧುರ್ಯದಿಂದ ಎಲ್ಲೆಲ್ಲೂ ಸಂಗೀತವೇ ಜೀವ ತಂದಂತೆ ಆ ದೈವ ಸುಧೆಯಿಂದ ಪರಮಾರ್ಥವಂತೆ ಎಲ್ಲೆಲ್ಲೂ ಸಂಗೀತವೇ ಎಲ್ಲೆಲ್ಲೂ ಸೌಂದರ್ಯವೇ ಕೇಳುವ ಕಿವಿಯಿರಲು ನೋಡುವ ಕಣ್ಣಿರಲು ಎಲ್ಲೆಲ್ಲೂ ಸಂಗೀತ ವಿಶ್ವ ಶಾಂತ ನೀನು ನೀನಿಲ್ಲಿ ನಾನು ಮೊದಲಿನಿಂದ ಇಲ್ಲೇ ಇದ್ದೀನಿ ವಿಶ್ವ ಒಂದು ಸ್ಥಿತಿಗೆ ಬಂದ್ಮೇಲೆ ಕಲಾವಿದರಿಗೆಲ್ಲ ಒಂದೇ ರೀತಿ ಧ್ಯೇಯ ಉದ್ದೇಶ ಪರಿಚಯ ಕಾಣುತ್ತೆ ಇವತ್ತಂತೂ ನಿನ್ನ ನೋಡಿ ನನಗೆ ಎಷ್ಟು ಸಂತೋಷವಾಗ್ತದೆ ನಾನು ನನ್ನ ಕಣ್ಣನ್ನು ನಾನು ನಂಬಕಾಗ್ತಿಲ್ಲ ಎಲ್ಲಿದ್ದೀಯಾ ಟಿವಿನಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಅಡ್ರೆಸ್ ಬೇಕಾದ್ರೆ ಬಾ ನಾನು ನಿನ್ನ ಕಾರ್ನಲ್ಲಿ ಬೇಡ ನೀನು ಹೋಗು ಪುರುಸತ್ತಾದಾಗ ಮನೆಗೆ ಬಾ ವಿಶ್ವ ಬರ್ತೀನಿ ಖಂಡಿತ ಬರ್ತೀನಿ ಬಂದು ನೋಡ್ತೀನಿ ಬರ್ಲಾ
ಅಯ್ಯೋ ಉಗ್ರ ನರಸಿಂಹ, ಹಣ ಇಲ್ಲ ಹಣ ಇಲ್ಲ ಅಂತ ಒದ್ದಾಡ್ತಾ ಇದ್ದೆ ಕಣೋ, ಈಗ ಹಣನ ಹೇಗ್ ಕಾಪಾಡೋದು ಅನ್ನೋ ಸಂಕಟಕ್ಕೆ ಸಿಕ್ಕಿ ಒದ್ದಾಡ್ತಾ ಇದ್ದೀನಲ್ಲೋ. ಅಯ್ಯೋ ಈ ಐ ಟಿ ಇದೆಯಲ್ಲ, ಐ ಟಿ ಕೆ ಟಿ ಗೊತ್ತು, ಚಿ ಟಿ ಗೊತ್ತು, ಟಿ ಟಿ ಗೊತ್ತು, ಈ ಐ ಟಿ ಯಾವುದು? ಇನ್ಕಮ್ ಟ್ಯಾಕ್ಸ್ ಕಣೋ ಮಂಕೆ, ಅದು ಇ ಟಿ ತರ ನನ್ ಚುಚ್ತಾ ಇದೆ. ಅವ್ರಿಗೆ ಯಾಕೆ ಹೆದರ್ಕೊಂಡು ಸಾಯ್ತೀಯೋ? ನಮ್ ಮೋರ್ಚಿಂಗ್ ಮರಿದಾಯ ಇಲ್ವೇ, ಅವ್ರ ಅಣ್ಣ ದೊಡ್ಡ ಆಡಿಟರು, ನೆಟ್ಗೆ ಅವ್ರ ಹತ್ರ ಹೋಗು, ದಕ್ಷಿಣೆ ಇಡು, ಪ್ರದಕ್ಷಿಣೆ ಹಾಕು, ನಮಸ್ಕಾರ ಮಾಡು, ನಿನ್ ಕೆಲ್ಸ ಮುಗೀತು. ಮುಖ ನೋಡು. ಆ ಕಷ್ಟ ಇಲ್ಲ ಯಾಕೆ ಕೃಷ್ಣಪ್ಪನವ್ರೆ, ಆ ಹಣನ ನನಗ್ ಕೊಡಿ. ನೀವೇನ್ ಮಾಡ್ತೀಯ? ನಮ್ಮ ಗುರುಗಳ ಹೆಸರಿನಲ್ಲಿ ಒಂದು ದೊಡ್ಡ ಸಂಗೀತದ ಕಾಲೇಜ್ನ ಕಟ್ಟಿಸ್ಬೇಕು ಅಂತ ಇದ್ದೀನಿ. ಅಲ್ಲಯ್ಯ, ಸದಾಶಿವನಗರದಲ್ಲಿ ದೊಡ್ಡ ಮೆನ್ಷನ್ ತಗೋಬೇಕು ಅಂತ ನಾನ್ ಸಾಯ್ತಾ ಇದ್ದೀನಿ. ಸತ್ತ ಗುರುಗಳ ಹೆಸರು ಅಷ್ಟೊಂದು ಕಾಲೇಜ್ ಕಟ್ಸಕ್ ಹೋಗ್ತೀನಿ ನೀನು? ಅಯ್ಯಯ್ಯೋ ಹಾಗನ್ಬೇಡಿ ಕೃಷ್ಣಪ್ಪನವ್ರೆ, ಆ ಪವಿತ್ರವಾದ ಕೆಲಸ ಮಾಡೋದೇ ನನ್ನ ಜೀವನದ ಗುರಿ, ಅದಕ್ಕೆ ನೀವು ದಯವಿಟ್ಟು ಸಹಾಯ ಮಾಡಲೇಬೇಕು. ವಿಶ್ವನಾಥ, ನೀ ಇನ್ನೂ ಹುಡುಗ, ವಿವೇಕ ಸಾಲದು, ಯಾರೋ ಕೆಲಸಕ್ಕೆ ಬಾರ ನಾಲ್ಕು ಜನ ಬಂದು ಸಾಪಾತ ಕಿರ್ಚೋದಕ್ಕೆ ಅಷ್ಟೊಟ್ಟು ಕಾಲೇಜ್ ಕೆಲಸಕ್ಕೆ ಹೋಗ್ತಿದೀಯಲ್ಲ, ಶುದ್ಧ ಮೂರ್ಖತನ. ಏನ್ ಮಾತಾಡ್ಬೇಕು ಅನ್ನೋದೇ ನಿನ್ ಗೊತ್ತಿಲ್ಲ. ಈ ಸುಂದರ ಹಣವಂದರೆ ಅವನಿಗೇನು ಗೊತ್ತು? ನನ್ನ ಗುರಿ ಸಾಸೋದು ಅಸಾಧ್ಯ ಅಂತ ತಿಳಿದ ಮೇಲೆ ಈ ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಮನೇನ್ ಬಿಟ್ಟು ದೂರವಾದ ಮಾತ್ರಕ್ಕೆ ನಿನ್ನ ಮನಸ್ಸಿನಿಂದ ದೂರ ಆಗ್ತಾ ಇಲ್ಲ. ನಾನು ಎಲ್ಲಿದ್ರೂ ನಿನ್ನವನು. ನಾನು ಕೈ ಹಿಡಿದ ಕೆಲಸ ಮುಗಿದ ಮರುಕ್ಷಣ ನಿನ್ನ ಹತ್ರ ಬರ್ತೀನಿ. ನಿನ್ನ ವಿಶ್ವನಾಥ. ಅಯ್ಯೋ ಅಯ್ಯೋ ಅಯ್ಯೋ, ಹಾಳು ಮಾಡ್ಕೊಂಡ್ಬಿಟ್ಟಿಯಲ್ಲೋ ಕೃಷ್ಣ ಕೃಷ್ಣ ಕೃಷ್ಣ, ಕೈಗೆ ಸಿಕ್ಕಿದ ನಿಧಿನ ಕಳ್ಕೊಂಡ್ಬಿಟ್ಟಿಯಲ್ಲೋ. ಕಳ್ಕೊಂಡಿದ್ದು ಅಪ್ಪ ಅಲ್ಲ, ನಾನು. ಏನಪ್ಪ ನಿನಗೆ ಅವರದಿಂದ ದುಡ್ಡೇ ಹೆಚ್ಚು ಅನಿಸ್ತಾ? ಆಗಲ್ಲಮ್ಮ, ಸದಾಶಿವನಗರದಲ್ಲಿ ಒಂದ್ ಬಂಗಲೆ ತಗೊಳ್ಳೋಣ ಆಗ್ತಿದ್ದೆ. ನೀನ್ ಸಂಪಾದನೆ ಮಾಡಿದ್ದಲ್ಲ, ನಾನ್ ಸಂಪಾದನೆ ಮಾಡಿದ್ದಲ್ಲ, ಅವ್ರ ಸಂಪಾದನೆ ಮಾಡಿದ ಹಣನ ಅವ್ರು ಕೊಡ್ದೆ ನಮ್ಮಿಬ್ಬರನ್ನು ದೂರ ಮಾಡಿಬಿಟ್ಟಿಯಲ್ಲ. ನೀನು ಒಬ್ಬ ಮನುಷ್ಯ. ಹಿಂಡನಗಲಿ ಹಿಡಿವಡೆದ ಕುಂಜರ ತನ್ನ ವಿಂಧ್ಯವ ನೆನೆವಂತೆ ನೆನೆವೆನಯ್ಯ, ಬಂಧನಕ್ಕೆ ಬಂದಗಿಳಿ ತನ್ನ ಬಂಧುವ ನೆನೆವಂತೆ ನೆನೆವೆನಯ್ಯ. ಕಂದ ನೀ ನಿತ್ತವ ಎಂದು ನೀವು ನಿಮ್ಮಂದವ ತೋರಯ್ಯ, ಚೆನ್ನ ಮಲ್ಲಿಕಾರ್ಜುನ ಚೆನ್ನ ಮಲ್ಲಿಕಾರ್ಜುನ. ಹಿಂದನಗಲಿ ಹಿಡಿವಡೆದ ಕುಂಜರ ತನ್ನ ವಿಂಧ್ಯವ ನೆನೆವಂತೆ ನೆನೆವೆನಯ್ಯ, ಬಂಧನಕ್ಕೆ ಬಂದಗಿಳಿ ತನ್ನ ಬಂಧುವ ನೆನೆವಂತೆ ನೆನೆವೆನಯ್ಯ, ಕಂದ ನೀ ನಿತ್ತಬ ಎಂದು ನೀವು ನಿಮ್ಮಂದವ ತೋರಯ್ಯ, ಚೆನ್ನ ಮಲ್ಲಿಕಾರ್ಜುನ
ಶ್ರೀ ಚೆನ್ನ ಮಲ್ಲಿಗಾರ್ಜುನ. ತರದ ಯಾವುದೇ ಸಾಹಿತ್ಯ ಎಲ್ಲರನ್ನೂ ತಲುಪಬೇಕಾದರೆ ಅದರ ಭಾವವನ್ನು ಅರ್ಥ ಮಾಡಿಕೊಂಡು ಸರಿಯಾದ ರಾಗದಲ್ಲಿ ಹಾಡಬೇಕಮ್ಮ. ಇದನ್ನ ಯಾವಾಗ್ಲೂ ಮರಿಬೇಡ, ಜ್ಞಾಪಕ ಇಟ್ಕೋ. ವಿಶ್ವ, ನೀನು ಹಾಡ್ತಾ ಇರುವಾಗ ನಮ್ ತಂದೆನೆ ಹಾಡ್ದಾಗಿದೆ. ಅವ್ರ ಶಿಷ್ಯ ತಾನೇ. ಯಾಕ್ಷಾರ್ಧ ಹಾಗೆ ನೋಡ್ತಾ ಇದೀಯಾ? ನೀನಿಲ್ಲಿಗೆ ಬಂದಿರೋದು, ನಾನು ಮಾತಾಡ್ತಾ ಇರೋದು ಎಲ್ಲ ಕನಸಿದ್ದಾಗಿದೆ. ಇದು ಕನಸಲ್ಲ ಶಾರದ, ನಿನ್ ಜೊತೆಲಿರ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡೇ ಬಂದಿದ್ದೀನಿ. ನಿನ್ನ ಸಹಕಾರ ನನಗ್ ಬೇಕು. ಅದಕ್ಕಿಂತ ಭಾಗ್ಯ ಏನಿದೆ ವಿಶ್ವ? ಬಾ ಒಳಗೆ ಬಾ. ಶಾರದ, ನೀನು ಒಂಟಿ ಜೀವನಕ್ಕೆ ಬಹಳ ಹೊಂದ್ಕೊಂಡ್ಬಿಟ್ಟಿದ್ಯಾ ಅಂತ ನಂಗನ್ಸುತ್ತೆ. ನೀ ಮದುವೆ ಮಾಡ್ಕೊಂಡಿದ್ದಿದ್ರೆ ನಿನ್ ಜೀವನ ಇನ್ನೂ ಹಗುರವಾಗಿರೋದು. ಮನಸ್ಸುಗೊಬ್ರು ದೇಹಕ್ಕೊಬ್ರು ಆದ್ರೆ ನೋವು ಜಾಸ್ತಿ ಆಗತ್ತೆ. ನಾವು ಪ್ರೀತಿಸಿದ ವಸ್ತು ನಮಗೇ ಇಲ್ಲ ಅಂತಾದ್ರೂ ಆ ಪ್ರೀತಿ ನೆನಪಿನಲ್ಲಿ ಎಷ್ಟೋ ಸುಖ ಇರುತ್ತೆ, ಹಿತ ಇರುತ್ತೆ. ಅದ್ ಸರಿ, ನೀನಿನ್ನೂ ಮದುವೆ ಮಾಡ್ಕೊಂಡಿಲ್ವಾ? ಇಲ್ಲ. ಯಶಸ್ಸು, ಕೀರ್ತಿ, ಅಂತಸ್ತು ಎಲ್ಲ ಸಿಕ್ಕಿದ್ರು ಇನ್ನೂ ಯಾಕೆ ಮದುವೆ ಆಗ್ಲಿಲ್ಲ? ಅಂದ್ಕೊಂಡು ಗುರಿ ಸಾಧಿಸೋವರೆಗೂ ನಾನು ನನ್ನ ಸ್ವಂತದ ಬಗ್ಗೆ ಏನೂ ಯೋಚಿಸೋ ಸ್ಥಿತಿಲಿಲ್ಲ. ನಿನ್ ಗುರಿ ಏನು ಅಂತ ನನಗೂ ಗೊತ್ತಿದೆ. ಹೇಗ್ ಗೊತ್ತಾಯ್ತು? ಟಿವಿ ಪ್ರೋಗ್ರಾಮ್ ನಾನೇ ಕವರ್ ಮಾಡಿದೆ, ನನ್ ಕಿವಿಯಾರ ನಾನೇ ಕೇಳಿದೆ. ಶಾರದ, ಈ ಕಾರ್ಯ ನೆರವೇರೋದಕ್ಕೆ ನಿನ್ನ ಸಹಕಾರ ಸಹಾಯ ನನಗೆ ಸಂಪೂರ್ಣವಾಗಬೇಕು. ಇದೊಂದಿನದಲ್ಲೇ ಆಗೋ ಕೆಲಸ ಅಲ್ಲ ವಿಶ್ವ. ವರ್ಷಾನ್ಗಟ್ಲೆ ಕಷ್ಟ ಪಡಬೇಕು, ನೂರಾರು ಜನರ ಸಹಕಾರ ಬೇಕು. ನನಗೆ ಅನೇಕ ಸಂಗೀತ ಪ್ರೇಮಿಗಳು ಗೊತ್ತಿದ್ದಾರೆ, ಅವನ್ನೆಲ್ಲ ನೋಡೋಣ, ಅಭಿಪ್ರಾಯ ತಗೊಳ್ಳೋಣ, ಆಮೇಲೆ ಒಂದು ನಿರ್ಧಾರ ಪಡೋಣ. ಅದಕ್ಕೆಲ್ಲ ನಿನ್ನ ಇದೆಯಲ್ಲ. ಬಾ. ಮಲಯ ಮಾರುತ ಗಾನ ಈ ಪ್ರಣಯ ಜೀವನಯಾನ, ಮಲಯ ಮಾರುತ ಗಾನ ಈ ಪ್ರಣಯ ಜೀವನ. ಇದುವರೆಗೂ ಬ್ಯಾಂಕ್ನಲ್ಲಿ 75,350 ರೂಪಾಯಿ ಸೇರಿದೆ. ಏನು ಸಾಲದು, 5 ಲಕ್ಷ ಸೇರೋವರೆಗೂ ಕಟ್ಟಡದ ಕೆಲಸ ಪ್ರಾರಂಭ ಮಾಡೋ ಹಾಗೆ ಇಲ್ಲ. ವಿಷಯ ನಾವು ತಿಳ್ಕೊಂಡಿರೋ ಸುಲಭವಾಗಿಲ್ಲ. ಹಾಗಂತ ನಿರಾಸೆ ಪಡಕ್ಕಾಗತ್ತಾ? ದೊಡ್ಡ ದೊಡ್ಡ ಸಂಸ್ಥೆಗಳನ್ನ ಕಟ್ಟಿದವರೆಲ್ಲ ಜೋಳಿಗೆ ಹಾಕೊಂಡೇ ಶುರು ಮಾಡಿದ್ದು. ಹನಿ ಗುಡಿದ್ರೆ ಹಳ್ಳ, ತೆನೆ ಗುಡಿದ್ರೆ ಬಳ್ಳ. ಒಳ್ಳೆ ಕೆಲಸ ಯಾವಾಗ್ಲೂ ನಿಧಾನನೇ. ಸ್ವಾಮಿ ವಿಶ್ವನಾಥ ಏನವರೇ? ನೀನಿರು, ನಾನು ನೋಡ್ತೀನಿ. ನಮಸ್ಕಾರ. ನಮಸ್ಕಾರ, ಕೂತ್ಕೊಳ್ಳಿ. ನಮ್ ಪಾಪುದು ಒಳ್ಳೆ ಮನಸ್ಸು, ವಿಶ್ವನಾಥ್ ಅವ್ರ ಪ್ರಾಜೆಕ್ಟು ಪ್ರಾಬ್ಲಮು ಕೇಳಿ ನಮ್ ಪಾಪು 50,000 ರೂಪಾಯಿ ಡೊನೇಷನ್ ಕೊಟ್ಬಿಟ್ ಬಾ ಅಂತ ನನ್ನ ಇಲ್ಲಿ ಕಳಿಸಿದಾಳೆ. ಅವಳ ಡ್ಯಾನ್ಸ್ಗೆ ವಿಶ್ವನಾಥ್ ರಾಯರ್ ಒಂದ್ ಹಾಡು ಹೇಳ್ಬಿಟ್ರೆ ನಮ್ ಪಾಪುಗೆ ತುಂಬಾ ಸಂತೋಷವಾಗುತ್ತೆ. 50,000 ರೂಪಾಯಿ ನಿಮ್ದಾಗುತ್ತೆ. ಸಂತೋಷ, ನಿಮ್ ಪಾಪು ಯಾರು ಅಂತ ಹೇಳಲೇ ಇಲ್ವಲ್ಲ? ನಮ್ ಪಾಪು ಹಂಸಗಮನೆ, ನಾಟ್ಯ ರಾಣಿ, ನೃತ್ಯ ತರಂಗಿಣಿ. ಅವಳ ಶಿಷ್ಯರೆಲ್ಲ ಇವತ್ತು ಬಾಂಬೆ, ಡೆಲ್ಲಿ, ಕಲ್ಕಟ್ಟಾ, ಮಡ್ರಾಸ್ ನಲ್ಲಿ ಫೇಮಸ್. ನಿಮ್ ಪಾಪು ಏನ್ ಡ್ಯಾನ್ಸ್ ಮಾಡ್ತಾರೆ? ದೊಡ್ಡ ದೊಡ್ಡ ಹೋಟ್ಲ್ ಅಲ್ಲಿ ಕ್ಯಾಬರೆ ಮಾಡ್ತಾಳೆ. ಹೇಳ್ರಿ ಮೇಲೆ ಯಾಕೆ? ವಿಶ್ವನಾಥನ ಸಂಗೀತ ಚರಂಡಿ ನೀರಲ್ಲ, ಗಂಗಾ ಜಲ. ಕ್ಯಾಬ್ರೆ ಅಂದ ತಕ್ಷಣ ಅದೇನ್ ಡ್ಯಾನ್ಸ್ ಅಲ್ವೇನೋ? ನೀವು ಜಾಗ ಖಾಲಿ ಮಾಡ್ರಿ. 50,000? 5 ಲಕ್ಷ ಕೊಟ್ರು ಅವನ್ ಹಾಡಲ್ಲ. ಸಂಗೀತ ಸಂಸ್ಕೃತ ಕೊಳೆಯೋದಲ್ಲ, ಬೆಳೆಯೋದು. ನಡೆಯ ಅಚ್ಚಿಗೆ ಪ್ಲೀಸ್.
ಆವತ್ತು ಕೃಷ್ಣ ಕೊಟ್ಟು ಉತ್ತರದಿಂದ ನನ್ನ ಮನಸ್ಸಿಗೆ ತುಂಬಾ ನೋವಾಯಿತು. ಉಗ್ರನರಸಿಂಹಯ್ಯನವರೇ, ಒಂದೊಂದು ಸಂದರ್ಭ ಒಂದೊಂದು ತರ. ನೋಡಿ, ನಿಮ್ಮ ಸಂಗೀತ ಸೇವೆಗೋಸ್ಕರ ನನ್ನ ತನು ಮನ ಧನ ಯಾವಾಗಲೂ ಸಿದ್ಧ. ಅದನ್ನು ಉಪಯೋಗಿಸ್ಕೊಂಡ್ರೆ ನನ್ನ ಜನ್ಮ ಸಾರ್ಥಕ. ಲೇಡೀಸ್ ಅಂಡ್ ನೌ ಯು ಆರ್ ಗೋಯಿಂಗ್ ಟು ವಿಟ್ನೆಸ್ ಎ ಬ್ಯೂಟಿಫುಲ್ ಫಂಟಾಸ್ಟಿಕ್ ಡ್ಯಾನ್ಸ್ ಬೈ ಮಿಸ್ ಮಾಲಿನಿ ವಿತ್ ದಿ ಮೆಲೋಡಿಯಸ್ ವಾಯ್ಸ್ ಆಫ್ ಯಂಗ್ ವಿಶ್ವನಾಥ್. ನಿಮ್ ಸಂಗೀತ ನನ್ಗೆ ಇಷ್ಟ ಆಯ್ತು. ಯಾಕೆ ಹೋಗ್ತಾ ಇದ್ದೀರಾ? ನನಗೆ ಈ ವಾತಾವರಣ ಹಿಡಿಸೋದಿಲ್ಲ. ಎಲ್ರೂ ಮಾಡುವುದು ನೀವೇ ಹಾಡಿದ್ರಿ. ಮಾಡಬೇಕಾದ ಅಗತ್ಯವಿದ್ರು ಮಾಡೋ ರೀತಿ ಅಸಹ್ಯವಾಗಿರಬಾರದು. ಈ ಜಗತ್ನಲ್ಲಿ ಎಲ್ಲ ಸುಂದರವೇ. ಸೌಂದರ್ಯ ಹೀಗಿದ್ರೆ ಚೆನ್ನ. ಸಾಗರಿ ಗಮ ಪ ನಿದ ಬಮ ಗಮ ಪ ಸಾಸನಿ ನಿದ ದ ಬಬ ಮಗರಿ ಸ ಗ ಗ ಗ ಮಮ ಗ ಗ ಗ ಗ ಪ ಪ ದ ನಿ ಪ ದ ನಿ ಪ ದ ನಿ ದ ನಿ ದ ಪ ದ ನಿ ಪ ದ ನಿ ಪ ದ ದ ನಿ ಸ ದ ನಿ ಸ ದ ನಿ ಸ ಗರಿ ಗರಿ ದ ನಿ ದ ಪ ದ ನಿ ಸ ದ ನಿ ಸ ಪ ದ ನಿ ಮ ಪ ದ ಪ ದ ನಿ ದ ಬ ಮಗ ಪ ನಿ ದ ಬ ದ ಬ ಮಗ ಬ ಮ ದ ಬ ಮಗ ರಿ ಸ ಮಗ ಸಗ ಗಮ ಬ ನಿ ದ ಬ ದ ದನಿ ನಿ ದನಿ ನಿ ದನಿ ನಿ ದನಿ ನಿ ದ ಬ ಮಗ ನಿ ಸ ಸ ದನಿ ನಿ ಪ ದ ದ ಮ ಬ ಬ ದ ನಿ ಸ ಸಗರಿ ನಿರಿ ದ ದ ದ ನಿ ನಿ ದ ಬ ಸಗರಿ ನಿರಿ ದ ದ ದ ನಿ ನಿ ದ ಬ ಸಗರಿ ಮಗ ಬ ಮಗ ಗ ಬ ಮ ದ ಬ ನಿ ದ ಸ ನಿ ದ ನಿ ದ ನಿ ದ ಬ ಮಗ ನಿ ಸ ಗಮ ಬ ಹೋಟೆಲ್ ರೈನ್ಬೋದಲ್ಲಿ ಸಂಗೀತ ನಿಧಿ ವಿಶ್ವನಾಥರ ಸಂಗೀತ. ಅರೆ, ಚಾಬರೆ ಕುಣಿತಕ್ಕೆ ಶಾಸ್ತ್ರೀಯ ಸಂಗೀತವೇ. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಈ ವಿಶ್ವನಾಥ ಮಾಡುವುದು ಯಾರಿಗಾಗಿ? ನೀವು ಯಾರು ಏನು ಬೇಕಾದರೂ ಹೇಳಿ. ಪಾಪು ಇಸ್ ರಿಯಲಿ ಎ ಗ್ರೇಟ್ ಲೇಡಿ. ವಿಶ್ವನಾಥನ ಸಂಗೀತದ ಬೆಲೆ ತಿಳಿದಿರೋಳು ಅವಳೊಬ್ಳೆ. ಅವರ ಯೋಗ್ಯತೆ ಅವಳಿಗೆ ಗೊತ್ತಿತ್ತಿದ್ರೆ ಆ ದೊಂಬರಾಟಕ್ಕೆ ಹಾಡು ಅಂತ ಹೇಳ್ತಿದ್ಲ. ನೀನು ಆ ದೃಷ್ಟಿಯಲ್ಲಿ ನೋಡ್ಬೇಡ ಗಿರಿಜಾ. 3 ಗಂಟೆ ಕಚೇರಿ ಕೊಡದಿರೋ ಅಷ್ಟು ಹಣನ ಅವಳು ಒಂದು ಹಾಡಕ್ಕೆ ಕೊಟ್ಟಿದ್ದಾಳೆ ಅಂದ್ರೆ ಅವಳು ಎಂಥ ಸಂಗೀತ ಅಭಿಮಾನಿ. ಈಗಂತ ಗೊತ್ತಿದ್ರೆ ಕಚೇರಿ ಮಾಡಬಹುದು, ಕ್ಯಾಮ್ರಾನೆ ಮಾಡಬಹುದಾಗಿತ್ತಲ್ಲ. ಕಲಾಶಾಲೆ ಕಟ್ಸೋಕೆ ದುಡ್ಡು ಸೇರಿಸ್ಬೇಕು ಅಂತ ಅಂಥ ಕಡೆಗೆ ಹೋಗಿ ಹಾಡುದ? ಚಿಚಿ, ಇರನಾ
ಗಿರಿಜಾ, ಇದೇನಮ್ಮ ಹೊಸ ಅಭ್ಯಾಸ? ಪ್ರೋಗ್ರಾಮ್ ಹಣ ಎಲ್ಲ ನೀನೇ ಕಲೆಕ್ಟ್ ಮಾಡ್ತಾ ಇದೆಯಲ್ಲ, ನಿನ್ನ ಪಾಲಗ ನಾನು ಇಲ್ಲ ಅನ್ಕೊಂಡೇನು? ಯಾಕಪ್ಪ ಹಾಗಂತೀಯ? ದುಡ್ಡು ಕಾಸಿನ ವ್ಯವಹಾರ ಎಲ್ಲ ನಾನು ಕಲ್ತ್ಕೋಬೇಡವಾ? ಅಬ್ಬ ಸಾರ್ಥಕವಾಯ್ತು ನನ್ನ ಮಗಳಾಗಿದ್ದೆ. ಬ್ಯಾಂಕ್ ನಿನ್ನ ಹೆಸರಿಗೆ ಹಾಕೊಂಡಿದ್ಯಾ ಅಂತ ಉಗ್ರ ಹೇಳಿದ, ನಿಜವೇನಮ್ಮ? ಹೌದಪ್ಪ. ಯಾಕೆ ನನ್ನ ಅಕೌಂಟ್ಗೆ ಹಾಕುವುದಲ್ಲ? ಒಂದು ಒಳ್ಳೆ ಉದ್ದೇಶಕ್ಕೋಸ್ಕರ ನಾನೇ ಕೆಲಸ ಮಾಡ್ತಿರೋದು. ಗುಡ್, ನೀನ್ ನನ್ನ ತಿನ್ನ ಕಣಮ್ಮ. ಬೆಂಗಳೂರಲ್ಲಿ ಒಂದು ಬಂಗ್ಲೆ ತಗೊಂಡು ಗಿರಿಜಾ ನಿಲಯ ಅಂತ ನಿನ್ನ ಹೆಸರೇ ಇಡ್ತೀನಮ್ಮ. ಮನಿ ಮದನಿ ಮಾ ಮದ ಮಾ
ಗಿರಿಜಾ, ನೀನೇನೂ ತಿಳ್ಕೊಳ್ಳಲ್ಲ ಅಂದ್ರೆ ಒಂದು ವಿಷಯ ಹೇಳೋಣ ಅಂತ. ಹೇಳಿ. ಈಗ ನೀನು ವಿಶ್ವನಾಥನ್ ನೋಡೋಕ್ ಹೋಗ್ತಾ ಇದೀಯ, ಅಲ್ಲಿ ಪರಿಸ್ಥಿತಿ ಅಷ್ಟು ಹಿತವಾಗಿಲ್ಲ. ಹಿತವಾಗಿಲ್ಲ ಅಂದ್ರೆ? ಪರವಾಗಿಲ್ಲ ಹೇಳಿ. ಅವನೀಗ ಶಾರದ ಅಂತ ಒಂದ್ ಹೆಣ್ಣು ಜೊತೆ ಇದ್ದಾನಂತೆ. ಆಕೆ ಹೇಳ್ದಾಗೆ ವಿಶ್ವನಾಥ ಕೇಳೋದು. ಆಕೆಗೂ ಅವನಿಗೂ ಸಂಬಂಧ ಇದೆ ಅಂತ ಕೂಡ ಜನ ಹೇಳೋದನ್ನ ನಾನು ಹೇಳ್ತಾ ಇದ್ದೀನಿ. ಇದು ನನ್ನ ಕರ್ತವ್ಯ, ನಾನು ಮಾಡಲೇಬೇಕು. ನಮಸ್ಕಾರ. ಶಾರದಾ ಅವರಿದ್ದಾರಾ? ಇದ್ದಾರೆ, ಬನ್ನಿ. ನಮಸ್ಕಾರ, ಕೂತ್ಕೊಳ್ಳಿ. ಒಂದ್ ನಿಮಿಷ ಕರೀತೀನಿ. ಓಂಕಾರನಾಥ ಸುಧಾ. ನಮಸ್ಕಾರ. ಯಾಕೆ ಹಾಗೆ ನೋಡ್ತಾ ಇದ್ದೀರಿ? ನಾನು ಬಂದಿದ್ದು ನಿಮ್ಮನ್ನು ನೋಡೋಕೆ. ಏನ್ ವಿಷಯ ಹೇಳಿ. ನಿಮ್ಮಲ್ಲಿ ಏನ್ ಹೆಚ್ಚುಗಾರಿಕೆ ಇದೆ ಅಂತ. ಹೆಚ್ಚುಗಾರಿಕೆ ಅಂದ್ರೆ? ಅಂದ, ಚಂದ, ಆಕರ್ಷಣೆ. ನಾನು ನಿಮ್ಮಷ್ಟು ತೆಳಗು ಬೆಳಗು ಇಲ್ವಲ್ಲ? ಇರಬಹುದು. ನಮ್ಮಂಥ ಅವ್ರಿಗೆ ಎಟಕ್ತೇ ಇರೋ ವಸ್ತುಗಳು ನಿಮ್ಮಂಥ ಅವ್ರನ್ನ ಹುಡುಕೊಂಡು ಬರುತ್ತಲ್ಲ, ಏನು ಕಾರಣ? ಜೀವನದಲ್ಲಿ ಎಷ್ಟೋ ಘಟನೆಗಳಿಗೆ ಕಾರಣ ಇರಲ್ಲ, ಕಾರಣ ಸಿಗಲ್ಲ. ಒಂದು ಮಾತ್ರ ಸತ್ಯ, ದೇವರು ನಮ್ ಯಾವ ಆಸೆನೂ ಸುಮ್ಮನೆ ಪೂರೈಸಲ್ಲ. ಅವನು ದೊಡ್ಡ ವ್ಯಾಪಾರಿ, ಎರಡನ್ನ ಕಿತ್ಕೊಂಡೆ ಒಂದನ್ನು ಕೊಡೋದು. ನಾವು ಜಾಸ್ತಿ ಕಳ್ಕೊಳಕ್ ಸಿದ್ಧವಾದ್ರೆ ಅವನ್ ಸ್ವಲ್ಪ ಕೊಡ್ತಾನೆ. ತಗೊಳ್ಳಿ. ನಿಮ್ಗೆ? ನಂದೀಗ ಆಯ್ತು, ನೀವು ತಗೊಳ್ಳಿ. ನಿನ್ನೆ ಟಿವಿ ನೋಡ್ದೆ, ನಮ್ ವಿಶ್ವನಾಥ ಮಾತಾಡಿದ ಕೇಳಿದ್ರೆ. ಕೇಳಿದೆ, ನಿಮ್ಮ ವಿಶ್ವನಾಥ್ ಅವರು ಅವ್ರ ದೊಡ್ಡ ಕೆಲಸಕ್ಕೆ ನನ್ನ ಅಳೆಯಲ್ ಸೇವೆ. ಓ, ಥ್ಯಾಂಕ್ಸ್. ಅಮ್ಮ, ವಿಶ್ವನಾಥ್ ಅವರು ನಿಮ್ಮನ್ನು ನೋಡ್ಬೇಕಂತೆ, ಬರಬಹುದಾ ಅಂತ ಕೇಳಿದ್ರು. ಬೇಡ ಗಂಗಾ, ಅವನ್ ಯಾಕೆ ಇಷ್ಟು ದೂರ ಬರಬೇಕು? ನಾನೇ ಬರ್ತೀನಿ ಅಂತ ಹೇಳು. ಬರ್ತೀನಿ. ಹಲೋ, ಇದ್ದಾರೆ ಅಮ್ಮ, ನಿಮಗೆ ಫೋನ್. ಹಲೋ, ನಮಸ್ಕಾರ. ಗೊತ್ತಾಯ್ತು, ನಾಳೆ ಹೇಳ್ತೀನಿ. ಓಕೆ. $10 lakhs. ಚೆಕ್ ನೋಡಿದೀಯಾ? ಅರೆ, 10 lakhs. ನನ್ನ ವಯಸ್ಸಿನ ಒಬ್ಬ ಹುಡುಗಿ ತಂದು ಕೊಟ್ಲು. ಇಷ್ಟೊಂದು ಹಣನ ಡೊನೇಷನ್ ಕೊಡ್ಬೇಕಾದ್ರೆ ಎಷ್ಟು ಧಾರಾಳವಾದ ಮನಸ್ಸಿರ್ಬೇಕು. ಶಾರದಾ, ಇದು ಗಿರ್ಜಾ ಕೊಟ್ಟಿದ್ದು. ನಿನಗೆ ಗೊತ್ತಾ? ಇಲ್ಲಿಗೆ ಬರೋ ಮೊದಲು ನಾನು ಅವ್ರ ಮನೇಲೇ ಇದ್ದಿದ್ದು. ಈಗೆಲ್ಲ ಅವಳು ಈ ಚೆಕ್ ಕೊಟ್ಲು ಹೊರಟೋದ್ಲು. ಅವಳಿಷ್ಟೇ ಊರಿಗೆ ಹೋಗಿರಲ್ಲ, ಬೆಂಗಳೂರಿಗೆ ಬಂದ್ರೆ ಸನಾತನ ಕಲಾಕ್ಷೇತ್ರಕ್ಕೆ ಹೋಗ್ಬಿಟ್ಟೆ ಹೋಗೋದು.
ಅಲ್ಲಿ ಯಾರಿದ್ದಾರೆ? ಅದು ಅವಳು ಗುರುಗಳಿದ್ದ ಜಾಗ. ಅವಳು ಡ್ಯಾನ್ಸ್ ಕತ್ತಿದ್ದೆ ಅಲ್ಲಿ. ನಾನು ಗಿರಿಜಾ ನೋಡಬೇಕು, ಅವಳಿ ಸಹಾಯಕ್ಕೆ ಕೃತಜ್ಞತೆ ಹೇಳಬೇಕು. ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳ್ತೀರಾ? ಧಾರಾಳವಾಗಿ ಕೇಳು. ಶಾರದಾ ಯಾರು? ನಮ್ಮ ಗುರುಗಳ ಮಗಳು. ಯಾಕೆ ಸುಮ್ಮನೆ ಕೇಳಿದೆ ಗಿರಿಜಾ? ಅಷ್ಟೊಂದು ಹಣ ತಂದ್ಕೊಟ್ಟಿದೆಯಲ್ಲ, ನಿಮ್ ತಂದೆ ಸುಮ್ಮನಿರ್ತಾರ? ಆ ಹಣಕ್ಕೂ ಅವ್ರಿಗೂ ಯಾವ ಸಂಬಂಧನೂ ಇಲ್ಲ, ಅದು ನನ್ನ ಸ್ವಂತ ಸಂಪಾದನೆ. ನಿಮ್ಮ ಕೆಲಸಕ್ಕೆ ಉಪಯೋಗವಾಗಲಿ ಅಂತಾನೆ ಕೊಟ್ಟಿದ್ದು. ಎಷ್ಟೊಂದು ದೊಡ್ಡ ಗುಣ ನಿಂದು. ಅವತ್ತು ನನಗೋಸ್ಕರ ಡ್ಯಾನ್ಸ್ ಮಾಡೋದನ್ನು ಬಿಟ್ಟೆ, ಇವತ್ತು ನನಗೋಸ್ಕರ ಇಷ್ಟೊಂದು ಹಣ ತಂದ್ಕೊಟ್ಟೆ. ನಿಮಗೆ ಕೊಡೋಕ್ಕೆ ನನ್ನ ಹತ್ರ ಅಭಾವನೇ ಇಲ್ಲ, ಇನ್ನೂ ಇದೆ. ಏನು? ನನ್ನ ಪ್ರಾಣ. ಯಾಕೆ ಸುಮ್ಮನಾಗ್ಬಿಟ್ರಿ? ನನ್ಗೇನು ಹೇಳಬೇಕು ಅಂತಾನೆ ತೋರಿಸ್ತಾ ಇಲ್ಲ. ಈ ದೂರ, ಈ ದೂರ ಇನ್ನು ಎಷ್ಟು ದಿವಸ? ದೂರ ಅಂದ್ರೆ? ನೀವು ಬೆಂಗಳೂರಲ್ಲಿ, ನಾನು ಮೈಸೂರಲ್ಲಿ. ಓ ಗಿರಿಜಾ, ಈ ದೂರ ನಾನು ನನ್ನ ಗುರಿ ಸಾಧಿಸೋ ತನಕ. ಮುಂದಿನ ಮಂಗಳ ಕಾರ್ಯನೇ ನಮ್ಮಿಬ್ಬರು ಮದುವೆ. ಏನ್ ಅನ್ಯಾಯ ಅನಯ್ಯ, ಸಣ್ಣ ಸೈಟು ಪಾಯ ಹಾಕಿದೆ 9 ಲಕ್ಷ ಅಂತಿಯಲ್ಲ. ನೀವು ತಗೊಳ್ತಿರೋದು ಸದಾಶಿವನಗರದಲ್ಲಿ ಸ್ವಾಮಿ, ಅಲ್ಲಿ ಅಂಗಯಗಲ ಜಾಗಕ್ಕೂ 1 ಲಕ್ಷ ಸ್ವಾಮಿ, 1 ಲಕ್ಷ. ರೀ ಲಕ್ಷ್ಮೀಪತಿ, ಅವನಿಗೆ ಆ ಸೈಟು ದೊಡ್ಡದೆ, ಯಾವ್ದಾದ್ರೂ 6x3 ಇದ್ರೆ ಹೇಳಿ, ಅಂದ್ರೆ 6 ಅಡಿ ಉದ್ದ, 3 ಅಡಿ ಅಗಲ, ಆಳ ಅವನೇ ತೋಡಿಟ್ಕೋತಾನೆ. ಅಕಲಿ, ನನಗೇನೋ ಕಡಿಮೆ ಆಗಿರೋದು, ನನ್ನ ಮಗಳ ಸಂಪಾದನೆ ಮಾಡ್ತಾ ಇದ್ದಾಳೆ. ಹಾ, ಮಗಳ ಸಂಪಾದನೆಯಲ್ಲಿ. ಓಹೋ, ಗಿರಿಜಾನೆ ಬರ್ತಿದ್ದಾಳೆ ಕೇಳು. ಬಾಮ್ಮ ಗಿರಿಜಾ, ಬ್ಯಾಂಕ್ ಅಲ್ಲಿ ಹಣ ಎಷ್ಟಿದೆಯಮ್ಮ? 1,000. ಬಾಕಿ ಏನಾಯ್ತು? ವಿಶ್ವನಾಥ್ ಕಟ್ಸೋ ಸಂಗೀತ ಕಲಾಶಾಲೆಗೆ ಡೊನೇಟ್ ಮಾಡಿಬಿಟ್ಟೆ. ನನ್ ಗತಿ ತಗೋ ತುಂಬಾ. ಅಯ್ಯೋ, ನನ್ನ ಬಂಗ್ಲೆ, ನನ್ನ ಹಣ, ನನ್ನ ಬಂಗ್ಲೆ. ಅಪ್ಪ ಕೃಷ್ಣ, ಅಪ್ಪ, ಅಪ್ಪ ಡಾಕ್ಟರ್, ಡಾಕ್ಟರ್ ಅಪ್ಪ. ಜಗಜ್ಜನನಿ ಮನೋನ್ಮಣಿಯೋಗಾರ ರೂಪಿಣಿ ಕಲ್ಯಾಣಿ, ಓ ಜಗಜ್ಜನನಿ ಮನೋನ್ಮಣಿಯೋಗಾರ ರೂಪಿಣಿ ಕಲ್ಯಾಣಿ, ಓ ಜಗಜ್ಜನನಿ.
ತ್ಯಾಗರಾಜರು, ಕನಕದಾಸರು, ಈ ಎಲ್ಲ ಮಹನೀಯರ ಪ್ರಯತ್ನವೂ ಇದೇನೆ. ಕಾಲ ಮುಂದುವರೆದಂತೆ ಫಲಾನು ದೊರಕುತ್ತೆ. ಹಿಂದಿನ ಕಾಲದಲ್ಲಿ ಸಂಗೀತದಿಂದ ಮಳೆ ತರಿಸ್ತಿದ್ರಂತಲ್ಲ, ಈಗಲೂ ಸಾಧ್ಯವೆ? ಆಗ ವಾತಾವರಣ ಶುದ್ಧವಾಗಿತ್ತು, ಈಗ ವಾತಾವರಣ ಕಲುಷಿತವಾಗಿದೆ. ಈಗಲೂ ಶುದ್ಧ ಪ್ರಯತ್ನ ಮಾಡಿದರೆ ವಿಫಲವಾಗುವುದಿಲ್ಲ. ದೇಶದಲ್ಲಿ ತಲೆ ಎತ್ತಿರೋ ಅಶಾಂತಿ, ಹಿಂಸಾಚಾರ ಮುಂತಾದವುಗಳನ್ನು ತಡೆಗಟ್ಟೋದ್ರಲ್ಲಿ ಸಂಗೀತ ಮತ್ತು ಸಂಗೀತಗಾರನ ಪಾತ್ರ ಏನಾದರೂ ಇದೆಯೇ? ನಾದ, ತಾಳ, ಭಾವ ಪ್ರಪಂಚದ ಅಣು ಅಣುವಿನಲ್ಲೂ ತುಂಬಿದೆ. ಸಂಗೀತ ಸೃಷ್ಟಿಯ ಪ್ರತಿಯೊಂದು ಶಿಶು, ಪಶು, ಪ್ರಾಣಿ ಅಲ್ಲದೆ ಗಿಡ, ಮರ, ಯಾಕೆ ಕಲ್ಲನ್ನು ಆನಂದದ ಕಡೆ ಕರೆದೊಯ್ಯಬಲ್ಲ ಶಕ್ತಿ. ನಿಮ್ಮದು ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಅದು ನಿಮಗೆ ನಿಮ್ಮಂತಹ ವಿದ್ವಾಂಸರಿಗೆ ಆನಂದ ಕೊಡಬಹುದು, ಆದರೆ ಜಗತ್ತಿನಲ್ಲಿರೋ ಬೇರೆ ಬೇರೆ ಜನಗಳಿಗೆ ಅದೇ ಆನಂದ ಕೊಡೋಕೆ ಸಾಧ್ಯವೇ? ಕರ್ನಾಟಕ, ಹಿಂದೂಸ್ತಾನಿ, ಅರೇಬಿ, ಪಾಶ್ಚಾತ್ಯ ಅಂತ ಸಂಗೀತದಲ್ಲಿ ಭೇದ ಇರೋದು ಮನುಷ್ಯರಲ್ಲಿ ಹೇಗೆ ರೂಪ, ಬಣ್ಣ, ಎತ್ತರದ ವ್ಯತ್ಯಾಸ ಇರುತ್ತೋ ಹಾಗೆ. ಆದರೆ ಮನುಷ್ಯರ ಹೃದಯನ ಮೃದುವಾಗಿ ಬಂಧಿಸುವ ಪರಮಾನಂದವೇ ಎಲ್ಲ ಸಂಗೀತದ ಉದ್ದೇಶ. ಅಂದಹಾಗೆ ವಿಶ್ವನಾಥ್ ಅವರೇ, ಇಲ್ಲಿ ನಾವು ಕೇವಲ ಕನ್ನಡ ಅಥವಾ ಭಾರತೀಯ ಪತ್ರಿಕೆಗಳ ಪ್ರತಿನಿಧಿಗಳು ಮಾತ್ರ ಅಲ್ಲ, ಅಂತಾರಾಷ್ಟ್ರೀಯ ಪತ್ರಿಕೆಗಳಿಗೆ ಬರೆಯುವವರು ಇದ್ದೇವೆ. ಈ ಸಂಗೀತ, ಒಂದೊಂದು ಭೂಭಾಗದ ಸಂಗೀತವು ಅಂತಾರಾಷ್ಟ್ರೀಯವಾಗಿ ವ್ಯಾಪಕವಾಗುತ್ತೆ ಅನ್ನೋದಕ್ಕೆ ನಿಮ್ಮಲ್ಲಿ ಏನಾದರೂ ಸೂತ್ರ ಇದೆಯಾ? ಖಂಡಿತ ಇದೆ. ಪ್ರಪಂಚದ ಎಲ್ಲಾ ವಿದ್ವಾಂಸರು ಸೇರಿ ಈ ಲೋಕವನ್ನೇ ತಲೆ ತೂಗಿಸಬಲ್ಲ ಸಂಗೀತ ಶಾಸ್ತ್ರವೊಂದನ್ನು ಸ್ಥಾಪಿಸಬಹುದು. ಆ ಸಂಗೀತದ ಮೂಲಕ ಇಡೀ ಮಾನವ ಕೋಟಿಯ ಹೃದಯಗಳ ನಡುವೆ ಹೊಂದಾಣಿಕೆಯನ್ನು ಸಾಧಿಸಬಹುದು. ಈಗ ನೋಡಿ, ಕರ್ನಾಟಕ ಸಂಗೀತದಲ್ಲಿ ಮಾಯಾ ಮಾಳವ ಗೌಳ ಅಂತ ಒಂದು ಸಂಪೂರ್ಣ ರಾಗ ಇದೆ. ಈ ರಾಗನ ಪ್ರಪಂಚದ ಎಲ್ಲಾ ಸಂಗೀತದಲ್ಲೂ ನಾವು ಕಾಣಬಹುದು. ಅದನ್ನ ನಿಮ್ಗೆ ಹಾಡು ತೋರಿಸ್ತೀನಿ. ಕರ್ನಾಟಕ ಸ್ಟೈಲ್. In Hindustani style. If you sing in Arabic style, Music can knit the whole human race into a single community. National integration, international integration. Why? Integration of all human souls in the universe. That is music. ಕಲಾಭಿಮಾನಿಗಳಿಗೆ ಸ್ವಾಗತ. ನನ್ನ ತಂದೆ ಕೀರ್ತಿಶೇಷ ಶ್ರೀಕಂಠಯ್ಯನವರ ಕನಸಾಗಿದ್ದ ಈ ಸಂಗೀತ ಕಲಾಶಾಲೆಯ ನಿರ್ಮಾಣಕ್ಕೆ ಪ್ರತ್ಯಕ್ಷವಾಗಿಯೂ ಪರೋಕ್ಷವಾಗಿಯೂ ಸಹಾಯ ಮಾಡಿದವರು ಸಾವಿರಾರು ಮಂದಿ. ಅದರಲ್ಲೂ ವಿಶ್ವನಾಥರವರ ಅಂತರಂಗವನ್ನರಿತು ಮೊದಲು ತ್ಯಾಗ ಮಾಡಿದವರು, ಈ ಮಹತ್ ಕಾರ್ಯ ಮುಂದುವರೆಯಲು ಮೊದಲು ಸೇವೆ ಸಲ್ಲಿಸಿದವರು, ಈ ಸಕಲ ಕಾರ್ಯಗಳಿಗೂ ಕಾರಣವಾದವರು ಕಲಾ ತಪಸ್ವಿನಿ ನಾಟ್ಯಮಯೂರಿ ಕುಮಾರಿ ಗಿರಿಜಾ.
ವಿಶ್ವನಾಥ ಅವರು ಸಂಗೀತ ಸಾಗರ. ನಾನದರಲ್ಲಿ ಒಂದು ಬಿಂದುವೂ ಅಲ್ಲ. ಈ ಸನ್ಮಾನಕ್ಕೆ ನಾನು ಅರ್ಹಳಲ್ಲ. ಈ ಹಾರ ನನ್ನ ಕೊರಳಿಗಲ್ಲ, ಅವರ ಚರಣ ಕಮಲಗಳಿಗೆ ಸೇರಬೇಕಾದರು. ಈ ಶುಭ ಸಂದರ್ಭದಲ್ಲಿ ಅನೇಕ ರೀತಿಯಲ್ಲಿ ಸೇವೆ ಸಹಾಯ ದಾನ ಮಾಡಿದ ಎಲ್ಲರಿಗೂ ಶ್ರೀ ವಿಶ್ವನಾಥ ಅವರು ಅವರದೇ ದಾಟಿಯಲ್ಲಿ ವಂದನೆ ಸಲ್ಲಿಸುತ್ತಾರೆ. ವಂದನೆ ಸಾಷ್ಟಾಂಗ ವಂದನೆ ಸಕಲ ಕಾರ್ಯ ಕಾರಣಗೆ ಸಾಷ್ಟಾಂಗ ವಂದನೆ ಸ್ಫೂರ್ತಿ ತಂದ ಶಕ್ತಿಗೆಲ್ಲ ವಂದನೆ ಅಭಿವಂದನೆ ಸಕಲ ಕಾರ್ಯ ಕಾರಣಗೆ ಸಾಷ್ಟಾಂಗ ವಂದನೆ ಸ್ಫೂರ್ತಿ ತಂದ ಶಕ್ತಿಗೆಲ್ಲ ವಂದನೆ ಅಭಿವಂದನೆ ಸಕಲ ಕಾರ್ಯ ಕಾರಣಗೆ ಸಾಷ್ಟಾಂಗ ವಂದನೆ ನಾನು ಲಯವೇ ಆದಂಥ ನಾದೋ ವಾಸನೆ ಕಾರಣಗೆ ಸಾಷ್ಟಾಂಗ ವಂದನೆ ಸಕಲ ಕಾರ್ಯ ಕಾರಣಗೆ ತನುವಿನಲ್ಲಿ ತನ್ನನ್ನವೆನ್ನುವ ತನ್ಮಯಗೆ ತಲೆ ಬಾಗುವೆ ತನುವಿನಲ್ಲಿ ತನ್ನನ್ನವೆನುವ ತನ್ಮಯಗೆ ತಲೆ ಬಾಗುವೆ ಅಣುವಣುವಿನ ಕಣ ಕಣದ ಚೇತನಕ್ಕೆ ಶರಣೆನ್ನುವೆ ಅಣುವಣುವಿನ ಕಣ ಕಣದ ಚೇತನಕ್ಕೆ ಶರಣೆನ್ನು ಪ್ರೇಮಪ್ಪ
ಪಾದ ಬಿಂದು ಸದನಿ ತಿರಿದದನಿ ಬಮನಾದ ಬಿಂದು ಸದನಿ ದದನಿರಿದ ಸರಿ ಮಾರಿದನಿ ಸದನಿ ಸದಿ ನಿನಿಸನಿ ಸಬಬ ನಿಬ ನಿ ಮಬ ನಿಧಿ ಮರಿ ಮರಿದ ಸರಿ ಮರಿ ಮಬ ಮರಿದ ಧನಿ ನಿ ಬಬ ಮಮ ನಿರಿ ಸರಿ ಮರಿ ಮಮ ಬನಿ ಬನಿ ಸನಿ ಸರಿ ಸರಿ ಮರಿ ಮರಿ ಸರಿ ಸಬ ಮರಿ ಪತ್ತಿ ಧನಿ ಮಾರಿದ ಪತ್ತಿ ಸರಿ ಬರಿ ಧನಿ ಪಿತ್ತತ್ತಿ ಬಮನಾದ ಬಿಂದು ಕಲರೀತ ನಿನಗೆ ನಮಿಸುವೆ ಸಕಲ ಕಾರ್ಯ ಕಾರಣಗೆ ಸಾಷ್ಟಾಂಗ ವಂದನೆ ಸ್ಫೂರ್ತಿ ತಂದ ಶಕ್ತಿ ಕಲ್ಲ ವಂದನೆ ಪಾರ್ಟ್ಲಿ ಆಲ್ ರೈಟ್. ಇಎನ್ಟಿ ಸ್ಪೆಷಲಿಸ್ಟ್ ರಾಘವನ್ ಕೂಡ ರಿಪೋರ್ಟ್ ಕಳಿಸಿದ್ದಾರೆ. ನಿಮ್ ವಾಯ್ಸ್ಗೆ ಏನೂ ಆಗಿಲ್ಲ. ಎಷ್ಟು ಪ್ರಯತ್ನ ಪಟ್ರು ಧ್ವನಿನೇ ಬರ್ತಿಲ್ವಲ್ಲ ಡಾಕ್ಟ್ರೆ. ಸ್ವಲ್ಪ ಕಾಲ ಪ್ರಯತ್ನ ಪಟ್ರೆ ಖಂಡಿತ ಬರುತ್ತೆ. ಇಲ್ಲ ಡಾಕ್ಟ್ರೆ, ಆಗ್ತಾ ಇಲ್ಲ. ಇದು ಮೆಡಿಕಲ್ ಪ್ರಾಬ್ಲಮ್ ಅಲ್ಲ, ಸೈಕಲಾಜಿಕಲ್ ಫೀಲಿಂಗ್ ಅಷ್ಟೇಮ್ಮ. ಹಾಗಾದ್ರೆ ಏನು ಮಾಡೋಕ್ಕಾಗಲ್ವಾ ಡಾಕ್ಟರ್? ಇದು ವೈದ್ಯಶಾಸ್ತ್ರಕ್ಕೆ ಮೀರಿದ ವಿಷಯ, ಭಗವಂತ ಸಹಾಯ ಮಾಡ್ಬೇಕಷ್ಟೇಮ್ಮ. Thank you.
ವಿಶ್ವ ಹಾಡು. ಯಾಕಿಂಥ ನಿರಾಶೆ ಮಾಡಿದೆ? ಯಾಕಿಂಥ ಅವಮಾನ ಮಾಡಿದೆ? ಬಾಯಿ ಬಿಟ್ಟರೆ ಮಧುರವಾದ ಸಂಗೀತ ಬರ್ತಿದ್ದ ಕಂಠದಲ್ಲಿ ಆರ್ತನಾದ ಬರುವ ಮಾಡಿದ್ರಲ್ಲ ಗುರುಗಳೇ, ಯಾಕೆ ಮಾಡಿದ್ರೆ? ಆವತ್ತು ನಿಮ್ಮನ್ನ ಕಂಡಿದ್ದು ಕನಸು ಅಂತಾಯ್ತೆ, ನೀವು ನನ್ನ ಜೊತೆ ಇರೋದು ಕನಸು ಅಂತಾಯ್ತೆ. ಇದು ಯಾವುದು ಕನಸಲ್ಲ ಗುರುಗಳೇ, ನಾನು ಸಂಗೀತಗಾರನಾಗಿದ್ದು ಮಾತ್ರ ಕನಸು, ಸಂಗೀತಗಾರನಾಗಿದ್ದು ಮಾತ್ರ ಕನಸು. ನಾನು ಕೇಳ್ತೇನೆ ವಿದ್ಯೆ ಕೊಡ್ರಿ, ನಾನು ಬಯಸ್ತೇನೆ ಕೀರ್ತಿ ತಂದ್ಕೊಡ್ರಿ, ನಾನು ಆಸೆ ಪಡ್ತೇನೆ ಯಶಸ್ಸಿ ಕ್ವಾಲ್ ಮಾಡಿದ್ರೆ. ಕಡೆಗೆ ನನಗೆ ಗೊತ್ತಾಗ್ದಾಗೆ ಕೊಟ್ಟಿದ್ದನ್ನ ಕಿತ್ಕೊಂಡ್ಬಿಟ್ರಲ್ಲ ಗುರುಗಳೇ, ಯಾಕೆ ಮಾಡಿದ್ರು ಗುರುಗಳು? ಗುರುಗಳು ನನ್ನ ಜೊತೆಲಿದ್ರೆ, ಇಷ್ಟು ದಿವಸ ನೀವು ನನ್ನ ಜೊತೆಲಿದ್ರೆ. ವಿಶ್ವ, 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 ಏನಾಯ್ತು ನನಗೆ? ಏನಿ ಆವೇಶ? ನಿರಾಶೆಯಿಂದ ಆತ್ಮಹತ್ಯೆ ಮಾಡ್ಕೊಂಡ್ರೆ ಮತ್ತೆ ಜನ್ಮ ಸಿಗುತ್ತಾ? ನೀನು ಇದ್ರ ಪಕ್ಕದೆಲ್ಲ ಮಣ್ಣಾಗ್ತೀಯ ಅಷ್ಟೇ. ವಿಶ್ವ, ಆತ್ಮಹತ್ಯೆಗಿಂತ ಕೆಟ್ಟ ಪಾಪ ಬೇರೆ ಯಾವುದೂ ಇಲ್ಲ. ವಿಶ್ವ, ನಿನ್ ಮನೆ ಬಿಟ್ಟು ಹೋದಾಗ್ನಿಂದ ನನಗೆ ನಿಂದೇ ಯೋಚನೆ. ಅಪ್ಪ ಸತ್ತೋದ್ಮೇಲಂತೂ ನನಗೆ ದಿಕ್ಕೇ ತೋಚಲಿಲ್ಲ. ನೀನು ಇಲ್ಲ, ಅಪ್ಪನೂ ಇಲ್ಲ, ನನಗೆ ಜೀವನನೇ ಬೇಡ ಅನ್ನಿಸ್ತು. ಮತ್ತೆ ನಿನ್ ನೋಡಿದಾಗ ನನಗೆ ಈ ಜಗತ್ ಬೇಕು ಅನ್ನಿಸ್ತು. ಈಸ್ಬೇಕು, ಇದು ಜೀವಿಸ್ಬೇಕು, ಅದೇ ಜೀವನ ವಿಶ್ವ, ಅದೇ ಜೀವನ. ನಾನು ನಿಮ್ಮ ಮನೆ ಬಿಟ್ಟು ಹೋದಾಗ್ನಿಂದ ನಿಜ ವಿಶ್ವ, ನಮ್ಮಪ್ಪ ಅವ್ರ ಗುರಿ ಸಾಧಿಸ್ಕೊಂಡ್ರು, ನಿನ್ನ ನಡು ನೀರಿನಲ್ಲಿ ಕೈ ಬಿಟ್ಬಿಟ್ರು. ಜೀವನದಲ್ಲಿ ಸುಲಭವಾಗಿ ಸಿಕ್ಕಿದ್ದು ಯಾವುದು ಶಾಶ್ವತ ನಿಲ್ಲಲ್ಲ. ದೇವರು ಕೊಟ್ಟಿದ್ದು, ಕಷ್ಟಪಟ್ಟು ದುಡ್ದಿದ್ದು ಎರಡೇ ಕೊನೆ ತನಕ ನಿಲ್ಲೋದು. ಮುಟ್ಟಿಟ್ರೆ ಬಿದಿರಿನ ತುಂಡು ಕೊಳಲಾಗುತ್ತೆ, ಅಪ್ಕೊಂಡು ನುಡಿಸಿದ್ರೆ ಮರನೂ ತಂತಿನೂ ವೇಣಿಯಾಗತ್ತೆ. ಈ ಜಗತ್ತಿನಲ್ಲಿ ಸಾಧಿಸಕ್ಕಾಗದೇ ಇರೋದು ಏನಿದೆ ವಿಶ್ವ? ನೀನ್ ಕಳ್ಕೊಂಡಿರೋ ಧ್ವನಿನ ಮತ್ತೆ ಸಂಪಾದಿಸೋವರೆಗೂ ಏನೇ ಆಗ್ಲಿ, ಎಷ್ಟೇ ಕಷ್ಟ ಬರಲಿ, ನಾನ್ ನಿನ್ ಜೊತೆಲಿರ್ತೀನಿ. ಅಪ್ಪ, ನಿನಗೆ ಹುಷಾರಿಲ್ಲ, ಸೀರಿಯಸ್ ಆಗಿದೆಯಾ, ಎದ್ದೇಳಕ್ಕೂ ಆಗ್ತಾ ಇಲ್ಲ ಅಂತ ಹೇಳಿದ್ರು.
ನಾನು ಹಾಗೆ ಹೇಳದೆ ಇದ್ದಿದ್ರೆ ಆ ಕೆಲಸಕ್ಕೆ ಬಾರದವ್ನು ಬಿಟ್ಟು ನೀನು ಮನೆಗೆ ಬರ್ತಿದ್ಯಾ? ಓ, ನೀವು ಈ ಮನೆ ಹಾಳ್ತನಕ್ಕೆ ಸೇರ್ಕೊಂಡ್ ಬಿಟ್ರಾ? ಇದ್ರಲ್ಲಿ ನನ್ ತಪ್ಪೇನು ಇಲ್ಲ. ಈ ಕೆಲಸ ಮಾಡದೆ ಇದ್ರೆ ನಿನ್ ಬೀದಿ ಕಟ್ಬಿಡ್ತೀನಿ ಅಂತ ನಿನ್ ತಂದೆ ಹೆದರ್ಸ್ತ. ಅಪ್ಪ, ನಾನು ಅಲ್ಲೇ ಇದ್ದಿದ್ರೆ ನಿನ್ಗೇನ್ ಕಷ್ಟ ಆಗ್ತಿತ್ತು? ಮದುವೆ ಆಗ್ಬೇಕಾದ ಹೆಣ್ಣು ಯಾವನೋ ಕೆಲ್ಸಕ್ ಬಾರದ ಜೊತೆ ಓಡಾಡ್ತಾ ಇದ್ರೆ ನಾಳೆ ನೀನ್ ಯಾರು ಕಟ್ಕೋತಾರೆ? ವಿಶ್ವನಾಥ್ಗೂ ನನಗೂ ಇರೋ ಸಂಬಂಧ ನಿನಗ್ ಗೊತ್ತಿಲ್ವೇನು? ಯಾವತ್ತವನ್ ಕಂಠ ಕಳ್ಕೊಂಡು ಆವತ್ತ ನಿನ್ನ ಅವನ ಸಂಬಂಧ ಮುರಿದೋಯ್. ಅಪ್ಪ, ನಿಮ್ಮಪ್ಪನೆ ಹೇಳ್ತಾ ಇರೋದು ಹಾಡೋ ತನಕ ಅದಕ್ಕೆ ಹೋಗಿರಿ. ಆ ಶಕ್ತಿ ಕಳ್ಕೊಂಡ ಮೇಲೆ ಅದು ಕಾಗೆ. ವಸಂತ ಕಾಲ ಬಂದಾಗ ಗೊತ್ತಾಗತ್ತೆ ಕಾಗೆ ಯಾವುದು ಕೋಗಿಲೆ ಯಾವುದು ಅಂತ. ಇನ್ಮೇಲೆ ನಿನ್ ತಲೆಯಟ್ಟೆಲ್ಲ ನಾನು ಕೇಳಲ್ಲ. ಸಾಂಬಶಿವೇನ ಮಗ ನಟರಾಜ ನಿನ್ನ ಡ್ಯಾನ್ಸ್ ನೋಡಿದಾನೆ, ನಿನ್ನ ನೋಡಿದಾನೆ, ನಿನ್ನೆ ಮದುವೆ ಆಗ್ಬೇಕು ಒಂಟಿ ಕಾಲ ನಿಂತಿದ್ದಾನೆ. ನಾನು ಅವನು ಮಾತು ಕೊಟ್ಟಿದ್ದೀನಿ, ಬರೋ ತಿಂಗಳೇ ನಿನ್ನ ಮದುವೆ. ಸಾಧ್ಯವಿಲ್ಲ ಶತ್ರು, ನಾನು ಈ ಮದುವೆ ಮಾಡ್ಕೊಳ್ಳ. ಮದುವೆ ಮಾಡ್ಕೊಳ್ಳಲ್ಲ ಅನ್ನಕ್ಕೆ ನೀನು ಯಾರು? ಆ ಹುಡುಗನಿಗೆ ಅಲ್ಲೇ ಎರಡು ಬಂಗಲೆ ಇದೆ, ನೀನು ಅವನು ಮದುವೆ ಆಗ್ಬೇಕು, ಅದರ ಒಂದು ಬಂಗಲೆ ನಂದಾಗ್ಬೇಕು. ನಾನಾಗಲ್ಲ ಅಂದ್ರೆ ವಿಶ್ವ ಹಾಡು ಹಾಡು ವಿಶ್ವ, ಪ್ರಯತ್ನ ಮಾಡು.
ಪ್ರಪುಣ್ಯಾವಲಂಬ ಸದಾಸ್ಯೇಂದು ಬಿಂಬ ಕಟಾಕ್ಷೇ ದಯಾರ್ದ್ರ ಒಳ್ಳೆದಾಗಲಿಂದ ನಾನು ಸೇವೆ ಮಾಡ್ತೇನೆ. ವಿಶ್ವ 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 ಏನಾಯ್ತು ವಿಶ್ವ? ಶುಭ್ರಹಾರೇ
ಶರಣಿದೆ ಶಾರದೆ ದಯೆ ತೋರಿದೆ ನಿನ್ನ ಕರುಣೆಯ ಕಡಲಲ್ಲಿ ಮುತ್ತಾರೆ ನಾ ಮುತ್ತಾರೆ ಶಾರದೆ ದಯೆ ತೋರಿದೆ ಶಾರದೆ ದಯೆ ತೋರಿದೆ ಬೆಳಕಿನಲ್ಲಿ ಬಿಳಿಯ ಕಮಲದಲ್ಲಿ ಬಿಳಿಯ ವಸ್ತ್ರವನ್ನು ಧರಿಸಿ ಬಿಳಿಯ ಕುಸುಮಗಳ ಮಾಲೆ ಕೊರಳಲಿರೆ ಬೆಳ್ಳಿ ವೀಣೆಯನ್ನು ನುಡಿಸಿ ನಿನ್ನ ಕಂಗಳ ಬೆಳಕನು ನನ್ನ ಕಂಗಳಲ್ಲಿ ತುಂಬಿದೆ ಕಂಗಳ ಬೆಳಕನು ನನ್ನ ಕಂಗಳಲ್ಲಿ ತುಂಬಿದೆ ಏಳು ಮಗುವೆ ಮೇಲೇಳು ಎಂದು ಹೊಸ ಬಾಳ ತಂದೆಯಮ್ಮ ಶಾರದೆ ದಯೆ ತೋರಿದೆ ಶಾರದೆ ದಯೆ ತೋರಿದೆ ನೊಂದು ಬಳಲು ತಿರೆ ಬಂದು ಕೈಯ ಹಿಡಿದೆ ಕಂದ ಏ ಕಡುಬೆ ಮುಂದೆ ದಾರಿ ಇದೆ ಎಂದು ನೀನೆ ನುಡಿದೆ ತಂದೆ ತಾಯಿಯ ಪುಣ್ಯವೋ ನಾನೆಂದು ಮಾಡಿದ ಪೂಜೆಯೋ ತಾಯಿಯ ಪುಣ್ಯವೋ ನಾನೆಂದು ಮಾಡಿದ ಪೂಜೆಯೋ ಇದು ನಿನ್ನ ಕೃಪೆಯುದ ನಾನು ಆನಂದ ಪಡೆದೆ ನಮ್ಮ ಶಾರದೆ ದಯೆ ತೋರಿದೆ ಶಾರದೆ ದಯೆ ತೋರಿದೆ ನಿನ್ನ ಕರುಣೆಯ ಕಡಲಲ್ಲಿ ಮುತ್ತಾರೆ ನಾ ಮುತ್ತಾರೆ ಶಾರದೆ 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 ಸವಿತಾ ಪಶ್ಚಾತ್ತಾತ್ ಸವಿತಾ ಪುರಸ್ತಾತ್ ಸವಿತಾ ಧರಾತ್ತಾತ್ ಸವಿತಾ ಧರಾತ್ತಾತ್ ಸವಿತಾ ಸುವತು ಸರ್ವತಾತ್ಮ ಅಯ್ಯ, ನಿನ್ನ ಸಂಗೀತ ಸೇವೆ ಮೂಕಾಂಬಿಕೆಯ ಸನ್ನಿಧಿಯಲ್ಲೂ ನಡೆಯಲಿ. ಅದೇನು ಅದೇನು ನನಗೆ ಗೊತ್ತಿಲ್ಲ. ನಾನು ನೋಡ್ತಿದ್ರೆ ನಿಮ್ಗೇನನ್ಸುತ್ತೆ? ಹೇಳ ನಿಜವಾಗಿ ಹೇಳ್ಬಿಡ್ಲಾ? ನೀನು ಹೀಗೆ ಸಾತಾಡಿಸಿದ್ರೆ ನನಗೆ ಕೋಪ ಬರುತ್ತೆ. ಹೇಳು ವಿಶ್ವ, ನಾನು ನೋಡ್ತಿದ್ರೆ ನಿನ್ಗೇನನ್ಸುತ್ತೆ? ನಿನ್ನ ನೋಡ್ತಾ ಇದ್ರೆ ಸಾಕ್ಷಾತ್ ಆ ಶಾರದೇನೆ ನೋಡ್ತಾ ಇದ್ದೀನಿ ಏನೋ ಅನ್ಸುತ್ತೆ. ಗುರು
ಪುತ್ರಿಯಾಗಿ ಸಿಕ್ಕಿದೆ. ಗೆಳತಿಯಾಗಿ ನನಗೆ ದಾರಿ ತೋರಿದೆ. ಮಾತೆಯಾಗಿ ನನಗೆ ಪುನರ್ಜನ್ಮ ಕೊಟ್ಟೆ. ನನ್ನ ಭಾಗಕ್ಕೆ ನೀನ್ ಬೇರೆ ಅಲ್ಲ, ಆ ನನ್ನ ತಾಯಿ ಶಾರದೆ ಬೇರೆ ಅಲ್ಲ. ಆ ಶಾರದೇನೆ ಈ ಶಾರದೆ, ಈ ಶಾರದೇನೆ ಆ ಶಾರದೆ. ಶಾರದಾ, ಯಾಕೆ ಕಣ್ಣಲ್ಲಿರು? ನಾನು ನಾನು ಏನೇನೋ ಆಗ್ಬೇಕು ಅಂತ ಬಯಸ್ತೇನೆ. ನೀ ನನ್ನ ಅದಕ್ಕಿಂತ ದೊಡ್ಡ ಸ್ಥಾನದಲ್ಲಿ ಇಟ್ಬಿಟ್ಟೆ. ಹೆಂಡತನಕ್ಕೆ ತಾಯ್ತನವೇ ಗುರಿ, ತಾಯ್ತನವೇ ಭೂಷಣ, ತಾಯ್ತನವೇ ನಿರಂತರ. ಸಾಕು ವಿಶ್ವ, ಸಾಕು. ನನಗೆಲ್ಲ ಸಿಕ್ಬಿಡ್ತು. ಶಾರದಾ, ಅಮ್ಮ ಮೂಕಾಂಬಿಗೆ, ವಿಶ್ವ ತಾಯಿ, ಅಮ್ಮ. ಯಾರಮ್ಮ ನೀನು? ನಾನು ಕೊಲ್ಲೂರ್ಗೆ ಹೋಗ್ಬೇಕು, ದೇವಿ ನೋಡ್ಬೇಕು. ಅಯ್ಯೋ, ತುಂಬಾ ದೂರ ಇದೆಯಲ್ಲಮ್ಮ. ಇಲ್ಲ, ನಾನು ಹೋಗ್ಲೇಬೇಕು. ಆ ಸ್ವಲ್ಪ ತಡಿಯಮ್ಮ. ತುಂಬಾ ದೂರ ಹೋಗ್ತಾ ಇದ್ಯಾ? ಈ ಹಣ್ಣು ತಿಂದು ಹೂ ಮುಡ್ಕೊಂಡು ಈ ಸೀರೆ ಉಟ್ಕೊಂಡು ಹೋಗಮ್ಮ. ಆ ದೇವಿ ನಿನ್ಗೆ ಒಳ್ಳೇದ್ ಮಾಡ್ತಾಳೆ. ತಗೋಮ್ಮ. ಏನು ಮೋಡಿಯೋ ಅರಿಯನು ತಾಯೇ,
ಏನು ಮಾಯೆಯೋ ಕಾಣೆನು ತಾಯಿ, ಏನು ಮೋಡಿಯೋ ಅರಿಯನು ತಾಯಿ, ಮರೆಯಲಾರೆ ನಿನ್ನ ಆ ಸುಂದರ ಮೊಗವನ್ನ, ಮನ ಸೆಳೆಯುವ ಕಂಗಳನ ಆ ಹೂನಗೆ ಚೆಲುವನ್ನ, ಭಾಗ್ಯದಾಯಿ ನೀನಾದ ರೂಪಿಣಿ ನಾರಾಯಣಿ ಅಮ್ಮ, ನಿನ್ನ ನೋಡಿದರೆ ಮೈನವಿರೇಣುವುದು, ಅಮ್ಮ ಎಂದು ಹಾಡಿದರೆ ಜಗವೇ ಕುಣಿಯುವುದು, ಅಮ್ಮ ಅಮ್ಮ. ನಿತ್ಯ ಸೇವೆಯ ಮಾಡುವ ಆಸೆ, ನಿತ್ಯ ನಿನ್ನನು ನೋಡುವ ಆಸೆ, ನಿತ್ಯ ಸೇವೆಯ ಮಾಡುವ ಆಸೆ, ಏನು ಮಾಡಲಮ್ಮ ನಿನ್ನ ಹೇಗೆ ಬೇಡಲಮ್ಮ, ಮೊರೆಯ ಆಲಿಸಮ್ಮ ಬೇಗ ದರ್ಶನ ನೀಡಮ್ಮ, ಸರ್ವರೂಪಿಣಿ ಸರ್ವಮಂಗಳಿ ಕಾಚಾಯಿನಿ ಅಮ್ಮ, ನಿನ್ನ ನೋಡಿದರೆ ಮೈನವಿರೇನುದು, ಅಮ್ಮ ಎಂದು ಹಾಡಿದರೆ ಜಗವೇ ಕುಣಿಯುವುದು, ನೀನ್ ಬಂದ್ಬಿಟ್ಯಾ? ಹೌದು, ನಿಮ್ಮನ್ನ ನೋಡ್ಬೇಕು ಅಂತ ಜೀವ ಕೈಲಿಟ್ಕೊಂಡು ಬಂದಿದ್ದೀನಿ. ಕಡೆಗೂ ಆ ತಾಯಿ ನಿಮಗೆ ದಯೆ ತೋರಿಸಿದ್ಲು, ನೀವು ಮತ್ತೆ ಹಾರ್ತಿದ್ದೀರಿ, ಮತ್ತೆ ಹಾರ್ತಿದ್ದೀರಿ. ಈ ತಾಯಿ ಶಾರದನೆ ನನಗೆ ದಯೆ ತೋರಿಸಿದ್ದು. ಶಾರದಾ, ಶಾರದಾ, ನೀವು ದೊಡ್ಡವರು, ನೀವು ಮಾಡಿದ ಸೇವೆಗೆ ನಾನು ಸದಾ ಋಣಿ. ನೀವೇ ನೀವೇ ನನ್ನ ಮಾಂಗಲ್ಯ. ಮೂಕಾಂಬಿಕೆ ಸನ್ನಿಧಿ ಗಿರಿಜನಕ್ಕೆ